ಗೀತಾಚಾರ್ಯನಾದ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತ, ಭಗವಾನ್ ವೇದವ್ಯಾಸರಿಗೆ ನಮಿಸುತ್ತ, ಗೀತಾ ಮಾತೆಗೆ ಮಣಿಯುತ್ತ, ಪ್ರಿಯ ಆತ್ಮಬಂಧುಗಳೇ, ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರಗಳು. ಕುರುಕ್ಷೇತ್ರವಾದ ಧರ್ಮಕ್ಷೇತ್ರವಾದ ಯಾವ ಯುದ್ಧಭೂಮಿ ಇದೆಯೋ ಆ ಕುರುಕ್ಷೇತ್ರಕ್ಕೆ ನಾವೆಲ್ಲ ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮ ಪ್ರತಿನಿಧಿಯಾದ ಅರ್ಜುನನು ವಿಷಾದದಿಂದ ಕೂಡಿರುವುದನ್ನು ನಾವು ಕಾಣುತ್ತೇವೆ. ಅದಕ್ಕೆ ಸಂಜೀವ ವಾಚ ಏನ್ ಹೇಳ್ತಾ ಇದ್ದಾನೆ ಅಂತ ನೋಡೋಣ. 24 ಏವ ಮುಕ್ತೋ ಋಷಿಕೇಶೋ ಏವ ಮುಕ್ತೋ ಋಷಿಕೇಶೋ ಗುಡಾಕೇಶೇನ ಭಾರತ ಗುಡಾಕೇಶೇನ ಭಾರತ ಸೇನಯೋರು ಭಯೋರ್ ಮಧ್ಯೆ ನಾರಾಯಣ. ಸಂಜಯ ಉವಾಚ. ಅರಮನೆಯಲ್ಲಿ ಮಿತ್ರನಾದ ಸಾರಥಿಯಾದ ಪರಮ ಆಪ್ತನಾದಂಥ ಧೃತರಾಷ್ಟ್ರನಿಗೆ ಬೇಕಾದಂಥ ಸಖನಾದಂಥ ಯಾರ ಸಂಜಯ ಇದ್ದಾನೆ ಅವನು ಈ ಯುದ್ಧದ ವಿಚಾರವನ್ನು ಹೇಳ್ತಾ ಇದ್ದಾನೆ ಅಂತ ನೀವೆಲ್ಲ ಆಗಲೇ ಗಮನಿಸಿದ್ದೀರಿ. ಸೊ ಅದನ್ನು ಮುಂದುವರಿಸುತ್ತಾ ಸಂಜಯ್ ಹೇಳ್ತಾ ಇದ್ದಾನೆ, ಭಾರತ ಭಾರತ ಅಂತ ಇಲ್ಲಿ ಹೇಳ್ತಾರೆ ಯಾರನ್ನ, ಧೃತರಾಷ್ಟ್ರನನ್ನ. ಭಾರತೀಯರೆಲ್ಲರೂ ಭಾರತ ಅಂತಾನೆ ಅಡ್ರೆಸ್ ಮಾಡಿ, ನೀವೆಲ್ಲರೂ ಭಾರತೀಯರೇ ಅದರಿಂದ ಭಾರತ ಅಂತ ಕರಿಬಹುದು. ಸೊ ಅರ್ಜುನನಿಗೂ ಭಾರತ ಅಂತ ಕರೀತಾನೆ, ಒಂದೊಂದ್ಸತಿ ಕೃಷ್ಣನಿಗೂ ಕೂಡ ಭಾರತ ಅಂದ್ಬಿಡ್ತಾನೆ ಇಲ್ಲಿ ಅವತಾರ ಎತ್ತಿದ್ರಿಂದ. ಸೊ ಎಲ್ಲೆಲ್ಲಿ ವ್ಯಾಸರು ಯಾವ್ಯಾವ ಭಾವದಿಂದ ಭಾರತ ಅಂತ ಕರೆದಿದ್ದಾರೋ ಅಲ್ಲೆಲ್ಲವೂ ಕೂಡ ಜ್ಞಾನ ಪ್ರಧಾನವಾಗಿರತಕ್ಕಂಥ ವಿಚಾರ ಇದೆ ಅಂತ, ಸನ್ನಿಧಿ ಇದೆ ಅಂತ ತಾವು ಭಾವಿಸಬೇಕು ಅಂತ ನನ್ನ ವಿನಂತಿ. ಸೊ ಈಗ ಭಾರತ ಅಂದರೆ ಹೇ ರಾಜನೇ, ಹೇ ಧೃತರಾಷ್ಟ್ರನೇ, ಹೀಗೆ ಏನಪ್ಪ ಆಯಿತು ಅಂದರೆ ಇದೆಲ್ಲ ನೋಡ್ದ ಕೇಳ್ದ ಅರ್ಜುನ ಏನಂತ ಕೇಳ್ದ, ನನ್ನ ರಥವನ್ನು ಎರಡು ಸೈನ್ಯಗಳ ಮಧ್ಯದಲ್ಲಿ ನಿಲ್ಲಿಸು ಅಚ್ಯುತ ಅಂತ ಕೇಳಿದ್ದ. ನಪ್ಪ ಇದೆಯಾ ಕೇಳಿದ್ಮೇಲೆ ಅದೇ ಥರ ಮಾಡಬೇಕಲ್ಲ ಸಾರಥಿ. ಸಾರಥಿ ಏನು ಮಾತಾಡಲಿಲ್ಲ, ಭಗವಂತನಾದರೂ ಕೂಡ ಮಾತಾಡದೇ ಇರೋದೇ ಪ್ರಥಮ ಕ್ವಾಲಿಟಿ ಭಗವಂತಂದು. ಎಲ್ಲರೂ ನೋಡಿ ಎಲ್ಲಿ ಭಗವಂತ ಮಾತಾಡಲ್ಲ, ನಾವು ಮಾತಾಡಿಸ್ತೀವಿ ಅಲ್ವಾ. ಯಾವುದೇ ಗ್ರಂಥದಲ್ಲೂ ನೋಡಿ ಗ್ರಂಥಕಾರರು ಮಾತಾಡಿಸ್ತಾರೆ, ಕೃಷ್ಣ ಹೀಗೆ ಮಾತಾಡ್ದ, ರಾಮ ಹೀಗೆ ಮಾತಾಡ್ದ, ಅವ್ರು ಮಾತಾಡಿರೋದಿಲ್ಲ, ಇವ್ರು ಹೇಳ್ತಾರೆ. ಇವ್ರು ಹೇಳ್ತಾರೆ ಯಾಕೆ ಅಂದರೆ ಇವರೆಲ್ಲರೂ ದರ್ಶನಕಾರರು, ದಷ್ಟಾರರು, ಮಂತ್ರ ಪ್ರೋಕ್ತಾರರು ಅಂದರೆ ನಮಗೆ ಮಂತ್ರಗಳನ್ನು ಕೊಟ್ಟಿರುವವರು. ಮಂತ್ರ ದ್ರಷ್ಟಾರರು ಅಂದರೆ ಮೌನವಾಗಿ ಭಗವಂತನ ದರ್ಶನ ಮಾಡತಕ್ಕಂಥ ಪರಮಯೋಗಿಗಳು, ಪರಮಹಂಸರು ಅಂತ ಅರ್ಥ. ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ, ಏನು ಅರ್ಜೆಂಟ್ ಇಲ್ಲ, ಯಾಕೇಳಿ ಇನ್ನೂ 18 ಅಧ್ಯಾಯ ಇದೆಯಲ್ಲ, ಅದರಿಂದ ಅರ್ಜೆಂಟ್ ಇಲ್ಲ. ಅದರಿಂದ ಹೇ ಭಾರತ ಅಂದರೆ ಧೃತರಾಷ್ಟ್ರನೇ, ಮಹಾರಾಜನೇ. ಹೀಗೆ ಏನಾಯ್ತು, ಗುಡಾಕೇಶೇನ, ಗುಡಾಕೇಶ ಅಂದ್ರೆ ಅರ್ಜುನ, ಗುಡಾಕೇಶ ಅಂದ್ರೆ ಏನರ್ಥ, ನಿದ್ದೆಯನ್ನ ಗೆದ್ದವನು. ಯಾರು ನಿದ್ದೆಯನ್ನು ಗೆಲ್ಲಕ್ಕಾತೆ, ನಮ್ಮಲ್ಲಿ ಯಾರು ಇದ್ರೆ ನಿದ್ದೆಯನ್ನು ಗೆದ್ದಿರೋರು, ಎಲ್ಲೆಲ್ಲಿ ನಿದ್ದೆಯನ್ನು ಗೆದ್ದು ಬಂದರು ಉಪನ್ಯಾಸದಲ್ಲಿ ಬಂದೇ ಬಿಡುತ್ತದೆ. ಅದರಿಂದ ನಿದ್ದೆನ್ ಗೆಲ್ಬೇಕಾದ್ರೂ ಉಪನ್ಯಾಸಕ್ಕೆ ಹೋಗ್ಬೇಕು, ಅಂದ್ರೆ ಸತ್ಸಂಗಕ್ಕೆ ಹೋಗ್ಬೇಕು. ನಿದ್ದೆ ಮಾಡಬೇಕಾದ್ರೂ ಸತ್ಸಂಗಕ್ಕೆ ಹೋಗೋದು. ಸ್ಲೀಪಿಂಗ್ ಓವರ್ ದಿ ಮ್ಯಾಟರ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಅಂದ್ರೆ ನಮ್ಮ ಎಲ್ಲ ನಮ್ಮನ್ನ ಮರೆಸುವಂತಹ, ನಮ್ಮನ್ನ ನಿಶೆಗೆ ತೆಗೆದುಕೊಳ್ಳು ಹೋಗುವಂತಹ ಯಾವ ಯಾವ ವಿಷಯಗಳಿದೆಯೋ, ಶಬ್ದ ಸ್ಪರ್ಶ ರೂಪ ರಸಗಂಧ, ಅದನ್ನ ಗೆದ್ದವನು ಗುಡಾಕೇಶ ಅಂತ ಕರೀತಾರೆ. ನಿಧಾನಕ್ಕೆ ಅರ್ಥ, ಗುಡಾಕೇಶ ನಿದ್ದೆ ಗೆದ್ದವನು, ರಾತ್ರಿಯಲ್ಲಿ ನಿದ್ದೆನೆ ಮಾಡಲ್ಲ ಅಂತ ಅಲ್ಲ ಅರ್ಥ. ಗುಡಾಕೇಶ ಅಂದ್ರೆ ಈ ಪ್ರಪಂಚದಲ್ಲಿ ನಾನು ನನ್ನದು ಅನ್ನುವುದು ನನ್ನನ್ನು ನಿಶೆಗೆ ಕರೆದುಕೊಂಡು ಹೋಗ್ಬಿಡುತ್ತದೆ, ನಿದ್ರೆಗೆ ಕರೆದುಕೊಂಡು ಹೋಗ್ಬಿಡುತ್ತದೆ, ಮಾನವ ಜನ್ಮದ ಸಾರ್ಥಕತೆಯನ್ನು ಮರೆಸಿ ಬಿಡುತ್ತದೆ. ಇದನ್ನ ಗೆಲ್ಲುವವನು, ಇದನ್ನು ನಿಜವಾಗ್ಲೂ ಇದೇನಿಲ್ಲ, ಇದೊಳಗೆ ಕ್ಷಣಭಂಗುರವಾದದ್ದು ಜೀವನ ಅನ್ನೋದು ಪ್ರಾಮುಖ್ಯತೆ ಕೊಡಬಾರದು, ಮೈ ಪ್ರಿಯಾರಿಟಿ ಶುಡ್ ನಾಟ್ ಬಿ ಟು ದಿಸ್ ಅಂತ ಯಾರು ಇರುತ್ತೆ ಅವನು ಅದನ್ನು ಗೆದ್ದಂತೆ. ಅವನಿಗೆ ಏನಂತ ಹೆಸರು, ಗುಡಾಕೇಶ. ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ, ನೀವು ಕೂಡ ಇಂದಿನಿಂದ ಆಚೆಗೆ
ಗುಡಾಕೇಶರು ಅಂದ್ರೆ ಏನು, ನಾನು ನಂದು ಏನು ಇಲ್ಲ ಸ್ವಾಮಿ, ಆ ಥರ ತಲೆಯಲ್ಲಿ ಬರಬೇಕು. ಹಾಗನ್ಬಿಟ್ಟು ಎಲ್ಲಾನು ತೆಗೆದು ಎತ್ತು ಬಿಡೋಕಾತೇನೋ ಇಲ್ಲ. ಅದು ಒಪ್ಪವರ್ಣದ ವಿಚಾರ, ಅದು ಕರ್ಮದ ವಿಚಾರ, ಕರ್ತವ್ಯ ಕರ್ಮದ ವಿಚಾರ, ನಿಷ್ಕಾಮ ಕರ್ಮದ ವಿಚಾರ. ಅದೆಲ್ಲ ಮುಂದೆ ಕರ್ಮಯೋಗ ಬಂದಾಗ ಪೂರ್ತಿ ಅದನ್ನು ಕೂತ್ಕೊಂಡು ಡೀಟೇಲ್ ಆಗಿ ನಾವೆಲ್ಲ ಡಿಸ್ಕಸ್ ಮಾಡೋಣ. ಅಷ್ಟೊತ್ತಿಗೆ ನಿಮ್ಗೆ ಯಾರಿಗೂ ಬೇಜಾರಾಗದೆ ಬರ್ತಾನೆ ಇದ್ರೆ ಅದಲ್ವಾ. ಆಗ ಆ ಗುಡಾಕೇಶನಾದವನು ಏನೇನು ಹೇಳಿದ್ದೆ ಇದನ್ನು, ಇದನ್ನು ಹೇಳಿದ ಮೇಲೆ ಋಷಿಕೇಶನಾದವನಿಗೆ ಈ ರೀತಿ ಹೇಳಿದನು. ಏನಂತ ಹೇಳಿದನು, ಈ ಸೇನೆಯನ್ನು ಅಂತ ಆ ಅರ್ಜುನನಿಂದ ಕೇಳಲ್ಪಟ್ಟಂತಹ ಇವನು ಋಷಿಕೇಶನು. ಋಷಿಕೇಶ ಅಂದ್ರೆ ಏನು ಅಂತ ಹೇಳಿದಿನಲ್ಲ, ಅವನೇನ್ ಮಾಡ್ದ ಎರಡನೇ ಏನು, ಸೇನೆಯೋರ್ ಉಭಯೋರ್ ಮಧ್ಯೆ ಸ್ಥಾಪಯಿತ್ವ ರಥ ಉತ್ತಮ. ನೋಡಿ, ಉತ್ತಮವಾಗಿರುವ ರಥವನ್ನ ಎರಡು ಸೈನ್ಯಗಳ ಮಧ್ಯದಲ್ಲಿ ನಿಲ್ಲಿಸಿದನು ಅಚ್ಯುತ. ನೋಡಿ, ಅರ್ಥ ಮಾಡ್ಕೊಳ್ಳಿ, ಇಲ್ಲಿಂದನೇ ತತ್ವನ ನೀವು ಅಪ್ಲೈ ಮಾಡ್ತಾ ಹೋಗ್ಬೇಕು. ಮೆಲ್ಲೆ ಮೆಲ್ಲೆಗೆ ವಿಷಾದ ಇದೆ, ಅದರಿಂದ ನಮಗೆ ಗೊತ್ತಾಗ್ತಾ ಇಲ್ಲ. ನಮ್ಗೆ ವಿಷಾದ ಇದ್ದಾಗ ಕಣ್ಣು ಮಂಜಾದಾಗ ಎದುರುಗಡೆ ಏನಿದೆ ಒಳಗೆ ಏನಿದೆ ಗೊತ್ತಾಗೋದಿಲ್ಲ, ಹೌದಲ್ವಾ? ಯಾಕೆ? ಕಣ್ಣು ಮಂಜಾದಾಗ ಕಣ್ಣಿನಲ್ಲಿ ನೀರು ತುಂಬಿಕೊಳ್ಳುತ್ತದೆ. ಕಣ್ಣಿನಲ್ಲಿ ನೀರು ತುಂಬಿಕೊಂಡಾಗ ಎದುರಿಗಿನ ದೃಶ್ಯ ಯಾವುದು ಅಸ್ಪಷ್ಟವಾಗಿ ಕಾಣುತ್ತದೆ. ಅದೊಂದೇ ಅಲ್ಲ, ಅಸ್ಪಷ್ಟವಾಗಿ ಕಾಣುವುದನ್ನು ನಾವು ತಪ್ಪಾಗಿ ತಿಳಿಯುವ ಸಂಭವವು ಜಾಸ್ತಿ ಇರುತ್ತದೆ ಅಂತ ಅರ್ಥ ಮಾಡ್ಕೋಬೇಕು ಮೆಲ್ಲಿಗೆ. ಇದು ಇವಾಗ ಹೆಲ್ಪ್ ಆಗಲ್ಲ, ಮುಂದೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಈಗಲೇ ಅದನ್ನು ಹೇಳ್ತಾ ಇದ್ದೀನಿ ಮೆಲ್ಲ ಮೆಲ್ಲಿಗೆ. ಅದರಿಂದ ಉತ್ತಮವಾದ ರಥವನ್ನು ನಿಲ್ಲಿಸಿದನು. ನೋಡಿ, ಉತ್ತಮವಾದ ರಥ ಯಾವುದು? ನಮಗೆ ಸಿಕ್ಕಿರೋ ಶರೀರ, ಇದು ಬಹಳ ಉತ್ತಮವಾಗಿರೋ ರಥ, ಹೌದಲ್ವಾ? ಆತ್ಮ ಅವಗಮ್ ರಥಿ ನಮ ಬುದ್ಧಿ ಶರೀರ ಗಮ್ ರಥಮೇವತ್ತು ಕಠೋಪನಿಷತ್ತು. ಈ ಶರೀರ ಅನ್ನೋದು ಒಂದು ರಥ. ಈ ರಥವನ್ನು ಉತ್ತಮವಾಗಿರತಕ್ಕಂಥ ಎರಡು ಸೈನ್ಯಗಳ ನಡುವೆ ನಿಲ್ಲಿಸಿದನು. ಎರಡು ಹೊಡೆದಾಟ ಮಾಡೋದು ನಿಂತಿದ್ದಾರೆ ಕುರುಕ್ಷೇತ್ರ, ಎರಡು ಸೈನ್ಯಗಳ ನಡುವೆ ನಿಲ್ಲಿಸಿದನು. ಒಳಗಡೆ ನಾವು ಈ ಜೀವ ಇದೆಯಲ್ಲ, ಇದು ಎರಡರ ನಡುವೆ ನಿಂತಿದೆ, ಬೇಕು ಬೇಡಗಳ ನಡುವೆ ನಿಂತಿದೆ, ಜನ್ಮ ಮರಣಗಳ ನಡುವೆ ನಿಂತಿದೆ, ಹೌದಲ್ವಾ? ನಿಂತಿದೆಯಲ್ವಾ? ದಿನ ಬೆಳಗಾದ್ರೆ ನಮ್ಗೆ ಯಾವ್ಯಾವುದೋ ಬೇಕು, ಎಷ್ಟೆಷ್ಟೋ ಬೇಕು, ಯಾವ್ಯಾವಲೋ ಬೇಕು. ಅದರಿಂದ ಗೊಂದಲಮಯವಾಗಿರುವ ಯುದ್ಧ ಭೂಮಿಯಲ್ಲಿ, ರಣರಂಗದಲ್ಲಿ ಈ ಜೀವವು ತೊಳಲುತ್ತಿದೆ. ಮಾನವ ಜನ್ಮದಲ್ಲಿ ಇದೆಲ್ಲವನ್ನ ಯಥಾರ್ಥವಾಗಿ ತತ್ವತಃ ತಿಳಿದುಕೊಳ್ಳುವುದಕ್ಕೆ ಅವಕಾಶವಾಗುವಂಥ ರಣರಂಗ ಯಾವುದಪ್ಪ ಅಂದರೆ ಮಾನವನ ಜೀವನ, ಬದುಕು, ಜೀವಿತ ಕಾಲ. ಅಂದರೆ ಈ ಜೀವಿತ ಕಾಲದಲ್ಲಿ ಅತ್ಯಂತ ಉತ್ತಮವಾದ ರಥ ಬೇರೆ ಪ್ರಾಣಿಗಳಿಗೆ ಸಿಕ್ಕಿರುವ ಶರೀರ ಅಲ್ಲ, ಮನುಷ್ಯನಿಗೆ ಸಿಕ್ಕಿರುವ ಶರೀರ, ನಮಗೆ ಸಿಕ್ಕಿರುವ ಶರೀರ ಮಾನವ ಶರೀರ. ನಾವೆಲ್ಲರೂ ಮಾನವರು. ಜೋರಾಗಿ ಹೇಳ್ಬೇಕು, ಧೈರ್ಯವಾಗಿ. ಏನು ಅಂತಾರೆ, ಏನ್ ಮಾನವರ ಮಾತಾಡ ಅಲ್ಲ, ನಾನ್ ಮಾನವ ಹೌದೋ ಅಲ್ವಾ? ಅದರಿಂದ ಮಾನವೀಯವಾಗಿ ಇರತಕ್ಕಂಥ ಮನುಷ್ಯತ್ವವನ್ನು ಗುರುತಿಟ್ಟುಕೊಂಡು ಅದನ್ನು ಹಗ್ಗದಂತೆ ಪ್ರಯೋಗದಂತೆ ಬೇಕಾಗಿರತಕ್ಕಂಥ ಡ್ರೈವಿಂಗ್ ಏನಿದೆ ಆ ಸ್ಟೇರಿಂಗ್ ತರ ಇದನ್ನು ಉಪಯೋಗಿಸ್ಬೇಕು ಅಂತ ಇಲ್ಲಿಂದ ಶುರು. ಸೊ ಇವಾಗ ಅರ್ಜುನನ ಅಂದ್ರೆ ಇರತಕ್ಕಂಥ ಬುದ್ಧಿಯು, ಬುದ್ಧಿಂ ಸಾರಥಿಂ ವಿದ್ಧಿ, ನಮ್ಮ ಶರೀರದಲ್ಲಿ ಸಾರಥಿ ಯಾರು ಡ್ರೈವ್ ಮಾಡ್ತಾ ಇರೋದು? ಸಾರಥಿ, ಬುದ್ಧಿಂ ಸಾರಥಿಂ ವಿದ್ಧಿ, ಪಾರ್ಥ ಸಾರಥಿನೇ ಇದ್ದಾನೆ. ಒಳಗಡೆ ದೈವ ಇದೆ, ವಿಶುದ್ಧ ಸತ್ವ ಇದೆ, ಅದು ಹ್ಯಾಂಗ್ ಡ್ರೈವ್ ಮಾಡುತ್ತೋ ಹಾಗೆ ನಮ್ಮ ಇಂದ್ರಿಯಗಳು ಅಲ್ಲಿಗೆ ಹೋಗ್ತಾ ಇರುತ್ತೆ ಅಂತ ಅರ್ಥ. ಬೇಕುಗಳ ನಡುವೆ, ಬೇಡಗಳ ನಡುವೆ, ಸಾಕುಗಳ ನಡುವೆ, ಸಂಬಂಧಗಳ ನಡುವೆ ಎಲ್ಲ ನಿಂತಿದೆ. ನಿಂತಿದೆಯೋ ಇಲ್ವೋ? ಈ ಎರಡು ಸೈನ್ಯಗಳ ನಡುವೆ ಅರ್ಜುನನ ರಥವನ್ನ ನಿಲ್ಲಿಸಿದ ಜೀವ ಅಂದ್ರೆ ಅರ್ಜುನ. ಇಲ್ಲಿ ಸಾರಥಿ ಅಂತಂದ್ರೆ ಕೃಷ್ಣ, ಕೃಷ್ಣನೇ ಜಗದ್ಗುರು, ನಿಂತಿದ್ದಾನೆ. ಈಗ ಇದನ್ನ ರಥ ನಿಲ್ಲಿಸಿದಾನೆ. ಹೇಗ್ ನಿಲ್ಲಿಸಿದಾನೆ? ಒಂದೇ ಶ್ಲೋಕ, ಭೀಷ್ಮ ದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೈತಾಂ ಸಮವೇತಾಂ ಕುರು ನೀತಿ. ಎಷ್ಟು ಚೆನ್ನದಲ್ಲಿ ನೋಡಿ, ಭಗವಂತ ಟ್ರಿಕಿ, ಹೌದಲ್ವಾ? ನಮಗೆ ಪ್ರಯತ್ನ ಪಟ್ಟು ಅದೇ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವುದಾದರೆ, ಭಾವಿಸುವುದಾದರೆ ಭಗವಂತ ಬಹಳ ಹತ್ರ, ಇಲ್ಲದೇ ಇದ್ರೆ ಭಗವಂತ ದೂರ ಇದ್ದಾನೆ ಅಂತ ಅನ್ನಿಸ್ತಾ ಇರುತ್ತೆ, ಹೌದಲ್ವಾ? ಭಗವಂತ ನಮಗೆ ದೂರನೂ ಇಲ್ಲ, ಹತ್ರನೂ ಇಲ್ಲ. ಯಾಕೆ? ಏಕೆಂದರೆ ಎಲ್ಲ ಕಡೆಯೂ ಇರೋ ಭಗವಂತನನ್ನ ಹತ್ತಿರ ದೂರ ಎಂದು ಹೇಳಲು ಆಗುವುದಿಲ್ಲ. ಅದರಿಂದ ಸರ್ವಂ ಕಲ್ವಿದಂ ಬ್ರಹ್ಮ, ಅಂತರ್ಯಾಮಿಯೂ ಹೌದು ಬಹಿರ್ಯಾಮಿಯೂ ಹೌದು, ಎಲ್ಲ ಕಡೆಯೂ ಇರತಕ್ಕಂಥ ಪರಮ ಚೈತನ್ಯವು ತುಂಬಿ ತುಳುಕುತ್ತಿರುವ ಈ ಬದುಕಿನಲ್ಲಿ ಇದನ್ನು ಅರ್ಥ ಮಾಡಿಕೊಳ್ಳುವ ಏಕೈಕ ಸಾಮರ್ಥ್ಯವಿರುವ ಮಾನವ ಜೀವಿ ಭಗವದ್ಗೀತೆ ಬಂದು ಬಿಡುತ್ತಾನೆ. ನೀವೆಲ್ಲ ಬಂದಿರೋದ್ರಿಂದ ನೀವು ಒಳ್ಳೆಯ ಸಾಧಕರು, ಯೋಗಿಗಳು, ಭಕ್ತರು, ಜ್ಞಾನಿಗಳು,
ಸ್ವಲ್ಪ ಮುಂದಿನ ಬದವರು ಬರಲಿ ಅಂತ ಅದಲ್ಲ ಅದಲ್ವಾ. ಅದರಿಂದ ಇಲ್ಲಿ ಹೇಳ್ತಾ ಇದ್ದಾನೆ ನೋಡಿ, ಎಂಥ ಕಡೆ ನಿಲ್ಸಿದಾನೆ ನೋಡಿ, ಒಂದು ಕಡೆ ಭೀಷ್ಮ, ಈ ಕಡೆ ದ್ರೋಣ. ಅವ್ರು ಕಾಣ್ಬೇಕು ಸರಿಯಾಗಿ ಇವನಿಗೆ ಕಾಣುವಂತೆ. ಅಂದ ಅರ್ಥ ಏನು? ಒಂದು ನಮಗೆ ಒಳಗಡೆ, ನೀವು ಒಳಗಡೆ ಹೋದ್ರೆ ನಿಮ್ಗೆ ಗೊತ್ತಾಗತ್ತೆ ನಿಮ್ಮ ಸಂಸ್ಕಾರದ ಬೀಜದ ಬಲ ಏನು ಅಂತ. ಹೌದಾ ಇಲ್ವಾ? ಏನಿರುತ್ತೆ ಬಲ? ನಮ್ಗೆ ಯಾವಾಗಲೂ ಕೂಡ ನಮ್ಮ ತಂದೆ ತಾಯಿಗಳು, ಸಂಸ್ಕಾರ, ನಮ್ಮ ಕುಲ, ಅದು ಇದು ಹೇಳ್ಕೊತೀವಲ್ಲ, ಅದೊಂದು ಕಡೆ ಇದ್ದೇ ಇದೆ. ಹೌದಲ್ವಾ? ಯಾವುದದು? ಜಿನೆಟಿಕಲ್ ಫೋರ್ಸ್ ಪ್ಲಸ್ ಗುರು. ಇಲ್ಲಿಂದ ಆಚೆ, ಶರೀರದಿಂದ ಆಚೆ ಬಂದ್ಮೇಲೆ, ತಾಯಿಯ ಗರ್ಭದಿಂದ ಬಂದ್ಮೇಲೆ ಗುರು. ಯಾವ್ಯಾವ್ದನ್ನು ನೋಡಿ ಕಲಿತೀವಿ, ಸೂರ್ಯನಿಂದ, ಚಂದ್ರನಿಂದ, ಬೇರೆ ಗುರುಗಳಿಂದ, ಬೇರೆ ಬೇರೆ ಇದೆಲ್ಲ ಪಾಠ ಪ್ರವಚನಗಳಿಂದ, ವಿದ್ಯಾಭ್ಯಾಸದಿಂದ ಕಲ್ತ್ಕೊತೀವಲ್ಲ, ಅದು ಗುರು. ಅದಲ್ವಾ? ಅಂದ್ರೆ ತಂಗ್ ಜಿನೆಟಿಕಲ್ ಫೋರ್ಸ್ ಪ್ಲಸ್ ಎನ್ವೈರನ್ಮೆಂಟ್ ಫೋರ್ಸ್ ಈಕ್ವಲ್ಸ್ ಕ್ಯಾರೆಕ್ಟರ್. ಈಗ ಕ್ಯಾರೆಕ್ಟರ್ ಆಗಬೇಕು. ನನ್ನ ಒಳಗಡೆ ಇರುವುದನ್ನು ನಾನು ನಿಯಮಿತವಾಗಿ ನೋಡಿಕೊಳ್ಳುವುದಾದರೆ ನನ್ನ ಯೋಗ್ಯತೆ ಏನು, ನನ್ನ ಅಯೋಗ್ಯತೆ ಏನು ಅನ್ನತಕ್ಕಂಥದ್ದನ್ನು ನಾವೇ ಕಂಡುಕೊಳ್ಳಬಹುದು. ಬೇರೆ ಯಾರು ಬೇಕಾಗಿಲ್ಲ. ಅದಲ್ವಾ? ಬೇರೆ ಏನು ಕಣ್ಣೀರು ಯಾರನ್ನೋ ಮುಂದೆ ಹೋಗಿ ಕೂತ್ಕೋಬೇಕಾಗಿಲ್ಲ. ಸೊ ನಿಮ್ಮನ್ನು ನೀವು ನಿಮ್ಮಿಂದಲೇ ತಿಳಿಯಬೇಕಾಗಿರುವುದರಿಂದ ಬೇರೆ ಯಾರನ್ನು ಆಶ್ರಯಿಸಬೇಕಾಗಿಲ್ಲ. ಯಾಕೆ ಆಶ್ರಯಿಸಬೇಕು? 7 ಗಂಟೆ ಆದಮೇಲೆ ನೋಡೋಣ. ಹೌದಾ? ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಆದ್ದರಿಂದ ಎರಡು ಇರೋ ತಾತ ಇದ್ದಾರೆ, ಗುರು ಇದ್ದಾರೆ, ಜೊತೆಗೆ ಎಲ್ಲ ಬೇಕಾದಷ್ಟು ಸೇನಾ ನಾಯಕರು ಕೂಡ ಇದ್ದಾರೆ. ಅವರ ಎದುರಿಗೆ ಮಧ್ಯದಲ್ಲಿ ಎದುರಿಗೆ ಕಾಣುವಂತೆ ರಥವನ್ನು ನಿಲ್ಲಿಸಿದ. ಎರಡನೇನು? ಭೀಷ್ಮ ದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೇಕ್ಷಿತ ಸರ್ವೇ ಹೇಳಿ ಉವಾಚ ಪಾರ್ಥ ಪಶ್ಯೇತಾಂ ಸಮವೇತಾಂ ಕುರು ನಿತಿ. ನೋಡಿ, ಎಲ್ಲರೂ ಕಾಣುವ ಹಾಗೆ ಇವನಿಗೆ ಎಲ್ಲರೂ ಕಾಣಬೇಕು. ಪ್ರಮುಖವಾಗಿ ತನ್ನ ಕಣ್ಣಿಗೆ ಎದುರುಗಡೆ ಆಚಾರ್ಯರು, ಗುರುಗಳು, ಬೇರೆ ಯುದ್ಧಕ್ಕೆ ಇರುತ್ತಂತ ಸೇನಾ ನಾಯಕರು ಎಲ್ಲರೂ ಕೂಡ ನಿಂತಿರುವುದು ಸಂಪೂರ್ಣವಾಗಿ ಕಾಣುವಂತೆ ಆ ಆಂಗಲ್ ಅಲ್ಲಿ ರಥವನ್ನ ಭಗವಂತ ನಿಲ್ಲಿಸಿದ. ಆಗ ಅರ್ಜುನ ತತ್ರ ಪಶ್ಯ ಸ್ಥಿತಾಂ ಪಾರ್ಥಃ ಪಿತೃನಥ ಪಿತಾಮಹಃ ಆಚಾರ್ಯಾನ್ ಮಾತುಲಾಂ ಭ್ರಾತೃನ್ ಪುತ್ರಾಂ ಪೌತ್ರಾಂ ಸಖೀಂ ಸದಾ. ನೋಡಿ, ಏನನ್ನ ನೋಡಿದ ಅರ್ಜುನ ಈ ಶ್ಲೋಕದಂತೆ ಕೆಲವು ಶ್ಲೋಕಗಳು, ಇನ್ನೊಂದು 10ನೇ ಶ್ಲೋಕ ಆಗುವಾಗ ಮತ್ತೆ 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 ಅದೇ ಅರ್ಥ ಬರುವಂತೆ ಇದು ಇದೆ. ಹೌದಲ್ವಾ? ಈಗ ನಮಗೆ ಇಂಟ್ರೆಸ್ಟ್ ಯಾರು ಬಂದ್ರೆ, ತುಂಬಾ ಇಷ್ಟ ಆದವರು ತಿರುಗಿ ಯಾವಾಗಾದ್ರು ಬರ್ತಾನೆ ಇರ್ತಾರೆ. ಅವ್ರ ಅಷ್ಟೇ ಅವರೇ ಬರ್ತಾರೆ, ನೀವು ಕರೆದಾಗ ಬರ್ತಾರೆ, ಫಂಕ್ಷನ್ಗೆ ಬರ್ತಿರ್ತಾರೆ, ನೀವು ಹೋಗ್ತಿರ್ತೀರಿ, ಈ ಸಂಪರ್ಕ ಇರುತ್ತಲ್ಲ, ಆ ಥರ ಮನುಷ್ಯ ಈ ಅರ್ಜುನನ ಮೆದುಳಿನಲ್ಲಿ ಪುನರಾವರ್ತನೆ ಆಗುವ ಕೆಲವು ಭಾವಗಳಿದೆ. ಅರ್ಜುನ ಎದುರುಗಡೆ ನೋಡ್ತಾನೆ, ಏನು ನೆರ್ತಿರೋರೆಲ್ಲ ನೆಂಟ್ರೆ, ತನ್ನ ಕಡೆ ನೋಡ್ತಾನೆ ಇವರೆಲ್ಲ ನೆಂಟ್ರೆ. ಹೌದಾ? ಆ ಕಡೆ ನೆಂಟರು, ಈ ಕಡೆ ನೆಂಟರು, ಯಾರ ಮೇಲೆ ನಾವು ಯುದ್ಧ ಮಾಡಬೇಕಾಗಿದೆಯೋ ಅವರೆಲ್ಲ ನಮ್ಮ ನೆಂಟರು, ಯಾರು ಎಲ್ಲರೂ ಸೇರಿಕೊಂಡು ಯುದ್ಧ ಮಾಡ್ತಿದ್ದೋ ಅವರೆಲ್ಲರೂ ನೆಂಟರು. ಸೊ ಇದನ್ನು ಹೇಗೆ ಅಂತ ಒಂದೊಂದು ವೇದವ್ಯಾಸರು ನಮ್ಮ ಗಮನಕ್ಕೆ ತರ್ತಾರೆ. ಸ್ವಲ್ಪ ನಮ್ಮ ಮನಸ್ಸು ಪಿಚ್ಚೆನ್ನುವಂತೆ, ನಮ್ಮ ಮನಸ್ಸು ವ್ಯಾಕುಲಕ್ಕೆ ಒಳಗಾಗುವಂತೆ, ವಿಷಾದಕ್ಕೆ ಒಳಗಾಗುವಂತೆ ಈ ಲೋಕದ ವಾರ್ತೆಯನ್ನ ಒಂದು ಬೀಜವನ್ನು ಬಿತ್ತುತ್ತಾರೆ ವೇದವ್ಯಾಸರು. ಹೇಗೆ ಹೇಳ್ತಾರೆ ನೋಡಿ, ತತ್ರ ಪಶ್ಯತ್ ಸ್ಥಿತಾಂ ಪಾರ್ಥಃ. ಇದೆಲ್ಲವನ್ನ ನೋಡುತ್ತಾ ಅರ್ಜುನ ನೋಡ್ತಾ ಇದ್ದಾನೆ. ಏನಂದ ನೋಡ್ತಾ ಇದ್ದಾನೆ? ಪಿತೃನ್ ಅಥ ಪಿತಾಮಹ. ಪಿತೃನ್ ಅಂದ್ರೆ ಇಲ್ಲಿ ಅರ್ಥ ಏನಂದ್ರೆ ಬರೀ ತಂದೆ ಅಂತಲ್ಲ, ಅಪ್ಪ ಯಾರು ಸೇರ್ತೀವಿ, ದೊಡ್ಡಪ್ಪ, ಚಿಕ್ಕಪ್ಪ, ದೊಡ್ಡಪ್ಪ, ಚಿಕ್ಕಪ್ಪ ಎಲ್ಲ ಇರ್ತಾರಲ್ಲ, ಯಾರು ಯಾರಿಗೋ ಚಿಕ್ಕಪ್ಪ, ಯಾರ್ಯಾರಿಗೋ ದೊಡ್ಡಪ್ಪ, ಸಂಬಂಧವಿಲ್ಲದೆ ಇರುವ ಯಾರೂ ಇಲ್ಲ ಅಲ್ಲಿ ಗುರುಕುಲದ. ಎಲ್ಲರೂ ಎಲ್ಲರೂ ಒಬ್ಬರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಂಬಂಧ ಇದ್ದೇ ಇದೆ, ರಕ್ತ ಸಂಬಂಧ ಇದ್ದೇ ಇದೆ. ಹಾ, ಇದೇನ ತೋರಿಸುತ್ತೆ? ನಾವೆಲ್ಲ ಇಲ್ಲಿ ಕೂತಿದ್ದೀವಲ್ಲ, ನಮ್ಗೊಬ್ರಿಗೊಬ್ರಿಗೆ ಸಂಬಂಧ ಇಲ್ಲ ಅಂತ ಇದೆ ಮೇಲ್ನೋಟಕ್ಕೆ. ಹೌದಾ? ಇದೇ ಇಲ್ವಾ? ನಿಮ್ಮೆಲ್ಲರಿಗೂ ಮತ್ತು ನಿಮ್ಮೆಲ್ಲರ ಜೊತೆಗೆ ನನಗೂ, ನನ್ನ ಜೊತೆಗೆ ನಿಮ್ಮೆಲ್ಲರಿಗೂ ಒಂದು ಸಂಬಂಧ ಇದೆ. ಏನದು? ಗುರು ಶಿಷ್ಯರ. ಆಮೇಲೆ ನಾವೆಲ್ಲರೂ ಮಾನವ ರೂಪ. ಯಾವಾಗಲೂ ಪದೇ ಪದೇ ಹೇಳ್ತಾ ಇರ್ತೀನಿ, ನಾವೆಲ್ಲರೂ ಮನುಷ್ಯರು. ವಿ ಆರ್ ಆಲ್ ಒನ್, ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ಹೌದಲ್ವಾ? ಅದರ ಸಂಕೇತವಾಗಿ ಈ ಮಾತನ್ನು ಬರೆದಿದ್ದಾರೆ ವೇದವ್ಯಾಸರು ಅಂತ ನಾವು ವ್ಯಾಖ್ಯಾನಿಸಿಕೊಳ್ಳಬೇಕು. ಸೊ ಅವರ್ ಇಂಟರ್ಪ್ರಿಟೇಷನ್ ಶುಡ್ ಬಿ ಲೈಕ್ ದಿಸ್, ವಿ ಆರ್ ಆಲ್ ಒನ್. ಆ ಒನ್ನೆಸ್ ಅನ್ನೋದು ಬರಬೇಕು ನಮಗೆ. ನಾವು ಎಲ್ಲಿಂದ ಬಂದಿದ್ದೀವಿ? ಪರಬ್ರಹ್ಮನಿಂದ ಬಂದಿದ್ದೇವೆ.
ಪರಬ್ರಹ್ಮನಲ್ಲಿದ್ದೇವೆ, ಪರಬ್ರಹ್ಮನಲ್ಲಿ ಹೋಗ್ತೇವೆ ಅಂತನ್ನುವಾಗ ಪರಿಪೂರ್ಣವಾಗಿರತಕ್ಕಂಥ ವಿಚಾರ ನೋಡಿದಾಗ ನಾವೆಲ್ಲರೂ ಮೂಲದಲ್ಲಿ ಒಂದೇ ಅದಲ್ವಾ? ಒಂದಾಗಿರುವ ನಾವು ಬೇರೆ 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 ಅಂತ ಕಾಣುತ್ತಿದ್ದೇವೆ, ಅದಲ್ವಾ? ಯಾಕೆಂದ್ರೆ ನಾನು ಎಷ್ಟೋ ನನ್ನ ಪ್ರವಚನದಲ್ಲಿ ನನಗೊಂದು ಅನುಭವ ಆಗಿರುತ್ತೆ, ಅದನ್ನ ನಿಮ್ಗೆ ಹೇಳ್ತೀನಿ ಸುಮ್ಮನೆ ತಮಾಷೆಗೆ. ಯಾರು ಇದನ್ನ ಅಪ್ಲೈ ಮಾಡ್ಕೋಬೇಕ್ರಿ, ಅಪ್ಲೈ ಆದ್ರೂ ನಂದೆಷ್ಟೋ ವ್ಯಾಖ್ಯಾನದಲ್ಲಿ ಮೊದಲಿಂದ ಕೊನೆವರೆಗೂ ಪ್ರವಚನಕ್ಕೆ ಬರ್ತಾ ಇರ್ತಾರೆ, ಅವ್ರಿಗೆ ಭಾರಿ ಇಂಟ್ರೆಸ್ಟ್ ಆಗಿ ಹೇಳ್ತಾ ಇರ್ತಾರೆ, ಮಾಡ್ತಾ ಇರ್ತಾರೆ. ಈ ಆಯೋಜಕರು ಪ್ರಾಯೋಜಕರು ಕೊನೆ ದಿವಸ ಇವತ್ತು ಉಪಸಂಹಾರ ಇದೆ ಮುಂದಿನ ವಾರ ಅಂತ ಹೇಳ್ತಾರೆ, ಅವತ್ತೊಂದು ದಿವಸ ಬರಲ್ಲ ಅವರು. ಸಂಬಂಧ ಏನಿದೆ ಏನಿಲ್ಲ, ಕಾರಣ ನಾವು ಯಾಕೆ ಕೇಳಕ್ ಹೋಗ್ಬೇಕು? ಅವ್ರಿಗೆ ಅವರದೇ ಆದಂಥ ಕಾರಣಗಳಿತ್ತು, ಅದು ಒಳ್ಳೇದೋ ಕೆಟ್ಟದ್ದೋ ಅದರ ಲಾಭ ನಷ್ಟಗಳೇನೋ ಅವರಿಗೇ ಸೇರಿದ್ದು, ಗೊತ್ತಾನೆ? ಹಾಗೆಂದು ಸಂಬಂಧವಿಲ್ಲ ಎಂದಲ್ಲ ಅರ್ಥ, ಸಂಬಂಧವಿದೆ ಅಂತಾನು ಅರ್ಥ ಇಲ್ಲ. ಪ್ರತಿದಿನ ಯಾವುದು ಎಂದೂ ಪ್ರವಚನಕ್ಕೆ ತಪ್ಪಿಸದೇ ಇರತಕ್ಕಂಥವರು ಕೂಡ ಒಂದು ದಿವಸ ಪರ್ಟಿಕ್ಯುಲರ್ಲಿ ಉಪಸಂಹಾರ, ನಾಳೆ ಇದಾಗಿದೆ, ಇದು ಕೊನೆ ಆಗುತ್ತದೆ, ಕೊನೆ ಮಂಗಳಾರತಿ ಮಹಾಮಂಗಳಾರತಿ ಮಾಡ್ತೀವಿ ಅನ್ನೋದಕ್ಕೆ ಮೆಲ್ಲಗೆ ಬರಲ್ಲ. ಎಷ್ಟೊಂದು ಜನ ದೇವಸ್ಥಾನದಲ್ಲಿ ನೋಡಿದಿಲ್ಲ, ಮಹಾಮಂಗಳಾರತಿ ಆಗೋದಕ್ಕೆ ಮೆಲ್ಲಗೆ ಹೊಟ್ಟೋಗ್ತಾರೆ, ಆಮೇಲೆ ನೋಡಿ ಕ್ಯೂನಲ್ಲಾಗಲೇ ಪ್ರಸಾರ ತಿರ್ತಾರೆ, ಮನೆಯಾಗಿ ಎಲ್ಲಿಂದ ಬಂದರು ಅವರು ಅಂದ್ರೆ ಆ ಥರ ಇರುತ್ತೆ. ಹಾಗನ್ಬಿಟ್ಟು ಮಾನವರೆಲ್ಲರೂ ಬೇರೆ ಬೇರೆ ಅಂತ ಎಂದು ಭಾವಿಸಬಾರದು, ಗೊತ್ತಾನೆ? ಅದರ ಅರ್ಥ ಇದು, ತತ್ವಾರ್ಥದ ವಿಚಾರದಲ್ಲಿ ನೋಡಬೇಕು. ಈಗ ಅರ್ಜುನ ನೋಡ್ತಾ ಇದ್ದಾನೆ, ಯಾರಿದ್ದಾನೆ ಅವನು? ದೊಡ್ಡಪ್ಪ ಚಿಕ್ಕಪ್ಪಂದ್ರಿದ್ದಾರೆ, ಪಿತಾಮಹ ಅಥವಾ ಒಬ್ಬರಿಗೊಬ್ರು ಯಾರೋ ತಾತಂದ್ರ ಆಗ್ಬೇಕು, ತಾತ ಮುತ್ತಾತಂದ್ರ ಆಗ್ಬೇಕು, ಆಚಾರ್ಯ ಗುರು ಒಬ್ರಿಗೊಬ್ರು ಯಾರೋ ಒಬ್ರು ಗುರು ಒಬ್ರು ಹೇಳ್ಕೊಟ್ಟಿರ್ತಾರೆ, ಗುರುಗಳಾಗ್ಬೇಕು. ಗುರುಗಳನ್ನ ನೋಡ್ತಾನೆ, ದೊಡ್ಡಪ್ಪ ಚಿಕ್ಕಪ್ಪಂದ್ರ ನೋಡ್ತಾನೆ, ಆಮೇಲೆ ಮಾತುಲಾನ್ ಅಂದ್ರೆ ಮಾವಂದ್ರು, ಸೋದರ ಮಾವಂದ್ರುಗಳು ಹೇಳೋ ಒಬ್ರಿಗೆ ಬೇಕಾದ ಜನ ಸೋದರ ಮಾವಂದ್ರಿದಾರಲ್ಲಿ, ಆ ಕಡೆ ಈ ಕಡೆ ನೋಡಿದ್ರೆ ಏನ್ ಮಾವ ಅಂತಾರೆ ಎಲ್ರಿಗೂ ಅಲ್ವಾ? ಈ ತರ ಇರುತ್ತಲ್ಲ ಫಂಕ್ಷನ್ಗಳಲ್ಲಿ ನೋಡ್ತಿರಲ್ಲ ನೀವು, ನೀವು ನಮಗೆ ದೂರದ ಸಂಬಂಧಿ, ಹಾಗೆ ನೋಡಕ್ಕೋದ್ರೆ ನಾನು ನಿಮ್ಗೆ ಮಾವ ಆಗ್ಬೇಕಪ್ಪ ಅಂತಾರೆ, ಹೌದಾ? ಮಾವ ಆಗ್ಬೇಕಾ, ಕೊಡಿ ನಿಮ್ಮ ಆಸ್ತಿ, ಹಾಗೂ ನಂಗೂ ನಿಮಗೆ ಸಂಬಂಧ ಇಲ್ಲ. ಆ ಥರ ಇಲ್ಲಿ ಮಾವಂದ್ರ ಆಗ್ಬೇಕು, ಆಮೇಲೆ ನೋಡಿ ಸಹೋದರ ಆಗ್ಬೇಕು, ಕಸಿನ್ಸ್ ಎಲ್ಲ ಒಬ್ರಿಗೊಬ್ರಿಗೊಬ್ರಿಗೆ ಕಸಿನ್ ದೂರ ಸಂಬಂಧ ಹಾಗೆ ಹೇಗೆ ಹೇಳ್ತಿರ್ತೀವಲ್ಲ ಅದೆಲ್ಲನು ಅರ್ಜುನ್ ನೋಡ್ತಾ ಇದ್ದಾನೆ. ಯುದ್ಧ ಎಲ್ಲಿ ನೋಡ್ತಾ ಇದ್ದಾನೆ? ಯುದ್ಧ ಭೂಮಿಯಲ್ಲಿ ನೋಡ್ತಾ ಇದ್ದಾನೆ. ಅಂದ್ರೆ ಜೀವನದಲ್ಲಿ, ಜೀವನ ಸಂಗ್ರಾಮದಲ್ಲಿ ನಾವು ಕಾಣುವಂತೆ ಅರ್ಜುನಲ್ಲಿ ಕಾಣ್ತಾ ಇದ್ದಾನೆ. ವ್ಯತ್ಯಾಸ ಏನು ನಮಗೂ ಅವನಿಗೂ ಅಂದ್ರೆ ಹೇಳ್ತೀನಿ. ಪುತ್ರ ಪೌತ್ರ ನೋಡಿ, ಎಷ್ಟೋ ಜನ ಮಕ್ಕಳುಗಳು ಬಂದಿದ್ದಾರೆ, ಚಿಕ್ಕ ವಯಸ್ಸಿನವ್ರು ಬಂದಿದ್ದಾರೆ, 18 ವರ್ಷ 17 ವರ್ಷ 20 ವರ್ಷದವ್ರು ಭಾಗವಹಿಸಿದ್ದಾರೆ ಯುದ್ಧದಲ್ಲಿ, ಹೌದಲ್ವಾ? ಆಮೇಲೆ ಅವರ ಮಕ್ಕಳು ಬಂದಿದ್ದಾರೆ, ಮೊಮ್ಮಕ್ಕಳು, ಸಖಿ ತುಂಬಾ ಮಿತ್ರರೆಲ್ಲ ಬಂದಿದ್ದಾರೆ, ಸಖರು ಬಂದಿದ್ದಾರೆ, ಬೇಕಾದ ಜನ ಮಿತ್ರರು ಬಂದಿದ್ದಾರೆ, ಬಂಧು ಬಾಂಧವರೆಲ್ಲ ಬಂದು ನೆರೆದಿದ್ದಾರೆ. ಇವರೆಲ್ಲರೂ ಯಾತಕ್ಕೆ ಬಂದಿದ್ದಾರೆ? ಒಡೆದಾಡಕ್ಕೆ ಬಂದಿದ್ದಾರೆ, ಯುದ್ಧ ಮಾಡಕ್ಕೆ ಬಂದಿದ್ದಾರೆ, ಅಂದ್ರೆ ರಣರಂಗಕ್ಕೆ ಸಂಗ್ರಾಮಕ್ಕಾಗಿ ಬಂದಿದ್ದಾರೆ, ಹೌದಲ್ವಾ? ಬಂದಿರೋದೇನೋ ಸರಿ, ಆದ್ರೆ ಉದ್ದೇಶ ಹೊಡೆದಾಡೋದು, ರಕ್ತ ಬೀಳಲಿ ಪ್ರಾಣ ಹೋಗ್ಲಿ ಹೊಡೆದಾಡ್ತಾ ಇದೀವಿ ಏನಕ್ಕೆ ನೋಡಿ ಮುಂದಿನ ಶ್ಲೋಕ. ನೋಡಿ ಮುಂದುವರಿತಾ ಹೇಳ್ತಾ ಇದ್ದಾರೆ, ಬರೀ ಸೋದರ ಮಾವಂದ್ರು ಮಾತ್ರ ಅಲ್ಲ, ಹೆಣ್ಕೊಟ್ಟ ಮಾವಂದ್ರು ಬಂದಿದ್ದಾರೆ ಅವ್ರ ಕಡೆ ಇವ್ರ ಕಡೆ ಅಲ್ಲ. ಹೆಣ್ಕೊಟ್ಟ ತಪ್ಪಿಗೆ ಸೇನೆ ಎಲ್ಲ ಸುಕ್ಕಾಕೊಂಡು ಅಳಿಯಾಕೋ ಯುದ್ಧಕ್ಕೆ ಹೋಗ್ತಾನಂತೆ, ನಾವು ಅವನ ಜೊತೆ ಹೋಗದಿದ್ರೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಬಂದಿರ್ತಾರ ಇಲ್ವಾ ಕೋರ್ಟಲ್ಲಿ ಅಳಿಯನ್ ಮೇಲೆ ಕೇಸ್ ಇದ್ರೆ, ಮಾವ ಬಾಮೈದ ಎಲ್ಲ ಬಂದು ನಿಂತಿರ್ತಾರೋ ಇಲ್ವಾ? ಸಾಲ ಅನ್ನತ್ರ ಇಲ್ಲಿ ಶಾಲ ಅಂತಿದೆಯಲ್ಲ, ಅದು ಮುಂದಕ್ಕೆ ಬರುತ್ತೆ ಅಂತ ಕಾಣುತ್ತೆ. ಸುಶ್ರದ ಅಂದ್ರೆ ಮಾವಂದ್ರು, ಸೋದರ ಕೋರ್ನು ಇದು ಹೆಣ್ಕೊಟ್ಟು ಮಾವಂದ್ರು. ಆಮೇಲೆ ಸುಹೃದ ತುಂಬಾ ಒಳ್ಳೆ ಜನಗಳು ಬಂದ್ಯಾರಲ್ಲಪ್ಪ, ಅವ್ರನ್ನೆಲ್ಲ ನಾನು ಕೊಲ್ಬೇಕು. ಅರ್ಜುನಂಗೆ ಏನು ಅಂದ್ರೆ ಕೊಂಡೇ ಬಿಡ್ತೀನಿ ನಾನು ಅಂತ, ಜಂಬ ಬೇರೆ ಜೊತೆಗೆ ಯಾರನ್ನು ಉಳಿಸೋದಿಲ್ಲ. ಅದರಿಂದ ಆದ್ರೆ ನಾನು ಹಾಗೇನೋ ಇದೆ ತಲೆನಲ್ಲಿ ನೋಡಿದ್ರೆ ಎಲ್ಲಾರು ಕಸಿನ್ಸೇ ನಿಂತಿದ್ದಾರೆ, ಎಲ್ಲ ನಮ್ ಹೆಣ್ಣು ಈಗ ನಮ್ಮ ಕಡೆಯಲ್ಲಿರೋರಿಗೆ ಎಷ್ಟೋ ಜನಕ್ಕೆ ಹೆಣ್ಣು ಕೊಟ್ಟಿರೋ ಆ ಕಡೆ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ, ಅವ್ರನ್ನೆಲ್ಲ ಕೊಲ್ಬೇಕು. ಎಲ್ಲ ಸಮೀಕ್ಷೆಯಿಂದ ನೋಡ್ತಾ ಇದ್ದಾನೆ, ಇದೆಲ್ಲ ಇದೆಲ್ಲ ಕೌಂತೆಯ ಕುಂತಿಯ ಮಗ ಇದನ್ನ ನೋಡ್ತಾ ಇದ್ದಾನೆ. ಸರ್ವಾನ್ ಬಂಧು ಸರ್ವಾನ್ ಬಂಧುವನ್ನೆಲ್ಲ ಕಡೆ ಕೂಡ ಬಂಧುಗಳು ಇದ್ದಾರೆ, ಮಿತ್ರರು ಇದ್ದಾರೆ ಅಲ್ವಾ?
ಅಂದ್ರೆ ಒಬ್ಬೊಬ್ಬರು ಒಂದೊಂದು ಸಂಬಂಧದಿಂದ ಬಂಧಿಸಲ್ಪಟ್ಟವರು, ವ್ಯವಹಾರದಿಂದ ರಕ್ತ ಸಂಬಂಧ ಇದೆಲ್ಲ ಎಲ್ಲಾ ಕಡೆ ಎರಡೂ ಕಡೆ ನೋಡಿದಾಗ ಅವನಿಗೆ ಎಲ್ಲಾ ಕಡೆ ಬಂಧುಗಳೇ ಇದ್ದಾರೆ, ಬಂಧುಗಳು ಬಂಧುಗಳ ಜೊತೆಲಿ ಹೊಡೆದಾಡ್ತಾ ಇದ್ದಾರೆ. ಅವ್ರು ಯಾರು ಕೊಲ್ತಾರೋ ಯಾರು ಕೊಲ್ಲಿಸ್ಕೊತಾರೋ ಗೊತ್ತಿಲ್ಲ, ಆದ್ರೆ ಯಾರು ಯಾರನ್ನು ಕೊಂದರೂ ಕೂಡ ಕೊಲ್ಲುವವನು ಕೊಲ್ಲಿಸಲ್ಪಡುವನು ನಮ್ಮನ್ನ ಬಂಧುವೇ ಆಗಿದಾನಲ್ಲ ಅಂತ ಅವನಿಗೆ ಒಂಥರ ದುಃಖ ಆಯ್ತು, ವಿಷಾದ ಉಂಟಾಯ್ತು. ಆಗತ್ತ ಇಲ್ವಾ? ಯಾಕಾಗತ್ತೆ? ಯಾಕೆಂದ್ರೆ ನಾವು ಮನುಷ್ಯರು ಭಾವ ಪ್ರಧಾನ ಪ್ರಾಣಿಗಳು. ತಿಳ್ಕೊಳ್ಳಿ, ಯಾವುದಕ್ಕಾದ್ರೂ ಒಂದಿಗೆ ಎಂದೂ ಅಳು ಬರದೇ ಇರುವ ಮನುಷ್ಯ ಇದಾನಲ್ಲ ಅವನು ಮನುಷ್ಯನೇ ಅಲ್ಲ. ಏನವನು? ಅಳು ಬರದೇ ಇರುವ ಪ್ರಾಣಿ. ಅದಲ್ಲ, ಪ್ರಾಣಿಗಳು ಕೂಡ ಇವರು ಯಾವ್ದಾದ್ರು ಹಸು ಗಿಸುನ ಮಾಡ್ಬಿಡಿ, ಹತ್ಕೊಂಡು ಸಾಯಂಕಾಲ ನಿಮ್ಮ ಮನೆಗೆ ಬರೋದು ನಾನು ನೋಡಿದ್ದೀನಿ, ನಾನು ಕಣ್ಣಲ್ಲಿ ನೋಡಿರೋದು. ಮಗುವಿನ ಬಿಡಿಸ್ಬಿಡ, ಕರುವನ್ನು ಬಿಡಿಸ್ಬಿಡಿ, ಅದ್ರ ಕಡೆನೆ ನೋಡ್ತಾ ಇರುತ್ತೆ, ಅದ್ರಲ್ಲಿ ಕಣ್ಣಲ್ಲಿ ನೀರು ಬರೋದು ನೀವು ನೋಡ್ಬೋದು, ನೋಡ್ತಿರಲ್ವಾ? ಆ ಥರ ಅದನ್ನ ನೋಡ್ಬೇಕಾದ್ರೆ ನಮ್ಮ ಕಣ್ಣಲ್ಲಿ ನೀರು ಬರೋ ಭಾವ ಇರಬೇಕು. ನಾವೇ ಕಟಕರಾದ್ರೆ ಕರುನೂ ಕಡ್ದು ಬಿಡ್ತೀವಿ, ಹಸುನೂ ಕಡ್ದು ಬಿಡ್ತೀವಿ, ಅದಲ್ವಾ? ಹಾ, ಸೊ ನಮಗೆ ಆಳುವುದು ಮುಖ್ಯ ಅಲ್ಲ, ಅಳುವುದು ಮುಖ್ಯ. ಅಳುವುದು ಮುಖ್ಯವೋ ಆಳುವುದು ಮುಖ್ಯವೋ ಎರಡು ಆನೆ ಇರೋದು, ಎರಡು ದೀರ್ಘ, ಒಂದು ಆ ದೀರ್ಘ ಇದೆ, ಒಂದು ಚಿಕ್ಕ ಆ ಇದೆ. ನಮಗೆ ಅಕ್ಷರ ಗೊತ್ತೋ ಆ ಕ್ಷರ ಗೊತ್ತೋ ನೋಡ್ಬೇಕಲ್ಲ, ಈ ಕ್ಷರ ಗೊತ್ತು ನಮಗೆ, ಆ ಕ್ಷರ ಗೊತ್ತಿಲ್ಲ. ಸೊ ಅಕ್ಷರ ಅಂದ್ರೆ ನಾಶವಾಗದೇ ಇರೋದು, ಕ್ಷರ ಅಂದ್ರೆ ನಾಶವಾಗುವುದು. ಸೊ ಎರಡರ ನಡುವೆ ಇರತಕ್ಕಂಥ ಅಂತರವನ್ನು ತಿಳ್ಕೊಂಡು ಅದೆರಡರಲ್ಲೂ ಸಮನ್ವಯ ಮಾಡತಕ್ಕಂಥ ಭಾವವೇ ವ್ಯಾಸಭಾವ, ಸಮನ್ವಯ ತತ್ವ ಅಂತ ಹೇಳ್ತಾರೆ. ಹೀಗಿರುವಾಗ ಅರ್ಜುನ ನೋಡ್ತಾ ಇದ್ದಾನೆ, ಎಲ್ಲರೂ ಬಂಧುಗಳೇ, ಕೃಪಯ ಪರಯಾವಿಷ್ಟೋ ಅರ್ಜುನ ಉವಾಚ ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಯುಯುತ್ಸಂ ಸಮುಪಸ್ಥಿತಂ. ಇದನ್ನ ನೋಡಿದ ಅರ್ಜುನನಿಗೆ ಕೃಪಯಾ ಪರಯಾವಿಷ್ಟೋ ನೋಡಿ ವಿಷೀದನ್ನಿದಂ ಅಬ್ರವೀತ್ ನೋಡಿ, ಕೃಪಯಾವಿಷ್ಟೋ ಕರುಣೆಯಿಂದ ಕೂಡಿದವನಾಗಿ. ಪರಯಾವಿಷ್ಟೋ ಅಂದ್ರೆ ಕೃಪೆ ಅಂದ್ರೆ ಕರುಣೆ, ಕರುಣೆಯಿಂದ ಕೂಡಿದವನಾಗಿ, ಕಣ್ಣಿನಲ್ಲಿ ನೀರು ತುಂಬಿದವನಾಗಿ, ಗದ್ಗದಿತನಾಗಿ, ತನ್ನ ಹೃದಯದಲ್ಲಿ ಆರ್ದ್ರ ಭಾವದಿಂದ ಬಹಳವಾಗಿರತಕ್ಕಂಥ ಮೃದುವಾಗಿ ತನ್ನಲ್ಲೇ ತಾನು ಮೆತ್ತಗಾಗಿ ಬಿಡುತ್ತಾನೆ ಅರ್ಜುನ. ಇಂತಹ ಯುದ್ಧರಂಗಕ್ಕೆ ಬಂದಿದ್ದೇನಲ್ಲ ನಾನು, ಇವರಲ್ಲಿ ನಾನು ಅಷ್ಟೊಂದು ಕಾಣ್ವಿ ಎಲ್ಲರನ್ನು ಕೊಂದು ಬಿಡುತ್ತೇನೆ ಅಂತ ಅನ್ಕೊಂಡಿದ್ದೀನಲ್ಲ ಅಂತೇಳಿ ಅವನ ಎದೆಯಲ್ಲಿ ಮರುಕ ಉಂಟಾಗಿತ್ತು, ಕರುಣೆ ಉಂಟಾಗಿತ್ತು. ಸೊ ಅದರಿಂದ ಕರುಣೆಯಿಂದ ಕಣ್ಣೀರಿನಿಂದ ಕೂಡಿದವನಾಗಿ ವಿಷೀದನ್ನಿದಂ ಅಬ್ರವೀತ್ ನೋಡಿ, ಅದನ್ನ ಬಹಳ ನಿಜವಾಗ್ಲಿ ಹೇಳಬೇಕು. ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ತೊದಲ್ತಾ ಇದೆ, ಈ ತರ ಎಲ್ಲ ನೀವು ಭಾವಿಸ್ಕೋಬೇಕು, ಜೊತೆಗೆ ಸೇರಿಸ್ಕೋಬೇಕು ಅಂತಹ ಗದ್ಗತಿಯವಾಗಿರ್ತಕ್ಕಂಥ ರೀತಿಯಲ್ಲಿ ಅಬ್ರವೀತ್ ಹೇಳಿದನು. ಏನಂತ ಹೇಳ್ದ ಅರ್ಜುನ ಉವಾಚ ನೋಡಿ, ಕೃಷ್ಣ ನೋಡಿ, ಇಲ್ಲಿ ಕೃಷ್ಣ ಅನ್ನೋ ಎರಡಕ್ಷರ ಪದವನ್ನ ವ್ಯಾಸರು ಬರೀತಾರೆ, ಉಲ್ಲೇಖ ಮಾಡ್ತಾರೆ. ಕೃಷ್ಣ ಅಂದ್ರೆ ಕರ್ಷತಿ ಇತಿ ಕೃಷ್ಣ, ಆಕರ್ಷತಿ ಇತಿ ಕೃಷ್ಣ, ಭಗವಂತನ ಪರಿಪೂರ್ಣವಾಗಿರತಕ್ಕಂಥ ಅರ್ಥ ಕೊಡುವ, ಭಾವ ತುಂಬುವ ಎರಡು ಪದಗಳು. ಸಿ, ಗಾಡ್ ಈಸ್ ಆಲ್ವೇಸ್ ಎಬೋ ನೆಗೆಟಿವ್, ಎಬೋ ಎಬೋ ಪಾಸಿಟಿವ್, ಈದರ್ ಈಸ್ ನೈದರ್ ಪಾಸಿಟಿವ್ ನಾರ್ ನೆಗೆಟಿವ್, ಅವನು ಈಸ್ ಎಬೋ ದಟ್, ಅದರಿಂದ ಅವನ ಮೀರಿರೋದ್ರಿಂದ ಕೃಷ್ಣ ಅಂತ ಕರೀತಾರೆ. ನೋಡಿ ಎಷ್ಟು ಚೆನ್ನಾಗಿದೆ, ಅವನಿಗೆ ಯಾವುದರಲ್ಲೂ ಅಂಟಿಲ್ಲ, ಯಾಕೆಂದ್ರೆ ಎಲ್ಲದರಲ್ಲಿ ಅವನಿಗಿರತಕ್ಕಂಥದ್ದು ಯೋಗ ಭಾವ. ಯೋಗ ಭಾವ ಅಂದ್ರೆ ಸಮತ್ವ, ಸಮತ್ವ ಅಂದ್ರೆ ಕೌಶಲ, ಕೌಶಲ ಅಂದ್ರೆ ಏಕತ್ವ, ಎಲ್ಲವನ್ನ ಸಮನಾಗಿ ನೋಡತಕ್ಕಂಥ ಭಾವವಿರುವ ಅವನನ್ನ ಕೃಷ್ಣ ಎಂದು ಕರೀತಾರೆ. ಅರ್ಜುನ ಹೇಳ್ತಾ ಇದ್ದಾನೆ, ನೀನೇನೋ ಏನೂ ಇಲ್ಲ, ಆರಾಮ ನಗ್ನಗ್ತಾ ಹಾಯಾಗಿ ಕೂತ್ಕೊಂಡಿದ್ಯಾ, ರಥ ಓಡಿಸ್ತಾ ಇದೆಯಾ, ಯುದ್ಧ ಮಾಡ್ಬೇಕಾದ್ರೆ ಯಾರು? ನಾನು. ಮೊದಲೇ ನೀನ್ ಬೇರೆ ಹೇಳ್ಬಿಟ್ಟಿ ಡಿಕ್ಲೇರ್, ನಾನು ಯಾವ ಯುದ್ಧನೂ ಮಾಡಲ್ಲ, ಎಂಥದ್ದು ಇಲ್ಲ, ಆಯುಧನೇ ಹಿಡಿಯಲ್ಲ ಅಂತ ಕೂತ್ಕೊಂಡು ಯಾರ್ಯಾರು ಹೇಗಾಗಿ ಯುದ್ಧ ಮಾಡ್ತಾ ಇದ್ದ ನೋಡ್ಕೊಂಡು ಹೆಜ್ಜೆ ಮಾಡ್ತಾ ಇದ್ದ ಅನ್ನೋ ತರ ಅಥವಾ ಹೇಳ್ತಾ ಇದ್ದಾರೆ. ಅದರಿಂದ ನನಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ, ಇವ್ರಿಗೆಲ್ಲ ಬಾಣ, ಇವ್ರ ಮೇಲೆಲ್ಲ ಬಾಣ ಹೊಡೆಯೋದು ಹೇಗೆ, ಗದೆ ಬೀಸೋದು ಹೇಗೆ, ಒದೆಯೋದು ಹೇಗೆ, ತಲೆ ಹೊಡೆಯೋದು ಹೇಗೆ ನೋಡಿದ್ರೆ, ಎದುರುಗಡೆ ಇರೋರು ತಾತ ಇವರೆಲ್ಲರೂ ಇದ್ದಾರೆ, ಮುದುಕರಿದ್ದಾರೆ, ಹ್ಯಾಂಗ ಮಾಡೋದು ಹೊಡೆಯೋದು ಅಂತ ನನಗೊಂಥರ ಆಗ್ತಾ ಇದೆ ಅಂತ ಹೇಳಿ ಈಗ ಏನಂತ ಹೇಳ್ತಾನೆ ನೋಡಿ.
ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ ಹಿಂತಿರುಗಿ ಮುಂದೆ ಇರತಕ್ಕಂಥ ರಥದಲ್ಲಿರ್ತಕ್ಕಂಥ ಮುಂದೆ ಹೇಳ್ತಾ ಇದ್ದಾನೆ ಕೃಷ್ಣ, ನೋಡು ಇದನ್ನೆಲ್ಲ ಬಂಧು ಬಾಂಧವನ್ನೆಲ್ಲ ನೋಡಿದ್ದೇನೆ ನನ್ನ, ಅವನು ಹೇಳ್ಬೇಕಾಗಿಲ್ಲ, ಕಣ್ಣಲ್ಲಿ ನೀರು ತುಂಬಿಡ್ಯಾನೆ, ಬಾಯಿ ತೊದಲ್ತಾ ಇದೆ, ಅವನ ಮುಖ ಹೇಗಿದೆ, ಅವನು ಹೇಳ್ತಾ ಇದ್ದಾನೆ ನನಗೇನಾಗ್ತಾ ಇದೆ ಅಂತ, ನನಗೆ ಯುದ್ಧ ಮಾಡೋಕ್ಕೆ ಉತ್ಸಾಹವೇ ಹೊಟಕ್ತಾ ಇದೆ, ಸೀದಂತಿ ಮುಖ ಸೀದೋಗಿದೆ ಅಂತ ನೇರುವ ಕನ್ನಡದಲ್ಲಿ ಸೀದಂತಿ ಮೊಮ್ಮ ಅಂದ್ರೆ ಅರ್ಥ ಏನು ಅಂದ್ರೆ ನನಗೆ ಎಲ್ಲವೂ ಶೀತಲದಿಂದ ಕೂಡಿದೆ, ಅಂದ್ರೆ ಶಿಥಿಲವಾಗಿದೆ, ನನ್ನ ಶರೀರದ ಅಂಗಾಂಗಗಳೆಲ್ಲವೂ ಶಿಥಿಲವಾಗಿದೆ, ಶಕ್ತಿಯೇನೇ ಇಲ್ಲವೇನು ಯುದ್ಧ ಮಾಡೋಕ್ಕೆ ಅನ್ನೋ ಥರ ನಂಗೆ ಅಂತ ಆಗ್ತಾ ಇದೆ. ಮುಖವೆಲ್ಲವೂ ಒಣಗಿ ಹೋಗಿದೆ, ಕಾಂತಿಯುಕ್ತವಾಗಿರಬೇಕಾದ ಕ್ಷತ್ರಿಯನಾಗಿರತಕ್ಕಂಥ ಯುವರಾಜನಾಗಿರ್ತಕ್ಕಂಥ ಅರ್ಜುನ ಈ ಮಾತನ್ನು ಹೇಳ್ತಾ ಇದ್ದಾನೆ, ನನಗೆ ಯಾಕೋ ಯುದ್ಧ ಮಾಡೋ ಥರ ಇದನ್ನಿಸ್ತಾ ಇಲ್ಲ ನನಗೆ, ಯಾರನ್ನ ಕೊಲ್ಲೋದು ಯಾರನ್ನ ಬಿಡೋದು, ಇದರಿಂದ ನನಗೆ ಭಾಳ ದೊಡ್ಡ ಭಾಳ ದುಃಖ ಆಗ್ತಾ ಇದೆ, ದುಃಖ ಇಟ್ಕೊಂಡು ಯುದ್ಧ ಮಾಡೋದು ಹೇಗೆ, ಅದರಿಂದ ನನಗೆ ಎಲ್ಲನೂ ಮಾಡಿ ಈ ತರ ಆಗ್ತಾ ಇದೆ. ನೋಡಿ ನನ್ನ ಶರೀರವೆಲ್ಲವೂ ಶಿಥಿಲವಾಗಿ ಬಿಟ್ಟಿದೆ, ಅಂಗಾಂಗಗಳೆಲ್ಲವೂ ಕೂಡ ಮೆತ್ತಗಾಗಿ ಬಿಟ್ಟಿದೆ, ಯುದ್ಧ ಮಾಡೋಕ್ಕೆ ಆಗ್ತಾನೆ ಇಲ್ಲ ನನಗೆ, ಮೈಯೆಲ್ಲವೂ ರೋಮಾಂಚನದಿಂದ ಕೂಡ ನಡುಗ್ತಾ ಇದೆ, ನಡುಗ್ತಾ ಇದೆ, ನಾನು ಯುದ್ಧ ಹೇಗಪ್ಪ ಮಾಡೋದು ಕೃಷ್ಣ, ಇವಾಗ ನೀನೇನೋ ತನ್ನ ನಿಲ್ಸ್ಬಿಟ್ಟಿದೆ ಇಲ್ಲಿ ಅಂತ ಮೆಲ್ಲಿಗೆ ಪೀಟಿಗೆ ಹಾಕ್ತಾ ಇದ್ದಾನೆ. ಅಂದ್ರೆ ಅರ್ಥ ಏನಂದ್ರೆ ಮೆಲ್ಲಿಗೆ ಓಟ ತಗೊಂಡ್ವ ಅಂತ, ಸಾಕು ಯುದ್ಧ ಮಾಡೋದು ಅಂತ ಅಲ್ವಾ, ಇವಾಗ ಏನೋ ಭಾಳ ಚೆನ್ನಾಗಿರುತ್ತೆ, ಲೈಟ್ ಗೇಟ್ ಎಲ್ಲ ಹಾಕಿದಾರೆ ಬಂದು ಮುಂದೆ ಕುತ್ಕೊಂಡ್ಬಿಡ್ತೀರಾ ಅಂತ ಇಟ್ಕೊಳ್ಳಿ, ಭಾಳ ಚೆನ್ನಾಗಿ ಶುರುವಾಗತ್ತೆ, ಮೆಲ್ಲಿಗೆ ಎದ್ದೋಗೋಣ ಅನ್ಸುತ್ತೆ, ಎದ್ದೋಗಾಗಿಲ್ಲ ಯಾಕೆ, ಮುಂದೆ ಕೂತಿದ್ದೀರ, ನಿಮ್ಮ ಮುಖದ ಮೇಲೆ ಲೈಟ್ ಬೀಳ್ತದೆ, ಯಾಕೋದು ಹೋಗೋದು, ಆ ಥರ ಅರ್ಜುನ ಸ್ಥಿತಿ ಆಗಿದೆ. ಈಗ ಮಕ ಹೊಸ್ಕೊಳ್ಳೋದು ಮಾಡೋದು ಆ ಕಡೆ ನೋಡೋದು ಈ ಕಡೆ ಎಷ್ಟೊತ್ತಿ ಬಿಡ್ತಾನೋ ಏನೋ, ಏಳಾಯ್ತು ಏಳು ಕಾಲ ಯಾರ ಅಂತ, ಅದೇ ಥರ ಅರ್ಜುನಂಗೆ ಯುದ್ಧ ಮುಗಿದ್ರೆ ಸಾಕು ಅನ್ನಿಸ್ತಿಲ್ಲ, ಯುದ್ಧ ಶುರುವಾಗೋದೇ ಬೇಡ ಅಂತ ಅನ್ನಿಸ್ತಾ ಇದೆ. ಅದರಿಂದ ವ್ಯಾಕುಲ ಚಿತ್ತನಾಗಿರ್ತಕ್ಕಂಥ ಅರ್ಜುನನು ತನಗಾಗಿರ್ತಕ್ಕಂಥ ದೇಹ ಬದಲಾವಣೆಯನ್ನು, ತನ್ನ ದೇಹದ ಕುಸಿತವನ್ನು, ತನ್ನಲ್ಲಿರ್ತಕ್ಕಂಥ ಪಟುತ್ವ ಕುಂಟುತ್ತಿರುವುದನ್ನು ಶ್ರೀಕೃಷ್ಣನಿಗೆ ಸಾರಥಿಗೆ ಇನ್ಯಾರು ಬೇರೆ ಹತ್ತಿರದಲ್ಲಿ ಇಲ್ಲ. ಯಾಕೆ ಹೇಳಿ, ಎಲ್ಲ ತನ್ನ ಹಿಂದೆ ತನ್ನ ಆಯುಧ ಯೋಧರೆಲ್ಲ ನಿಂತಿದ್ದಾರೆ, ಬಹಳ ದೂರ ಇದ್ದಾರೆ, ಇವರೆಲ್ಲರೂ ಮುಂದೆ ದೂರ ಇದ್ದಾರೆ, ಎಲ್ಲರಿಗೂ ಮಧ್ಯದಲ್ಲಿ ದೊಡ್ಡದಾಗಿ ನಿಲ್ಲಿಸಿರುವಾಗ ಅವನ ಅಡ್ರೆಸ್ ಮಾಡಿ ಮಾತಾಡಬೇಕಾದ್ರೆ ಉಳಿದಿರುವುದು ಏಕೈಕ ವ್ಯಕ್ತಿ ಶ್ರೀಕೃಷ್ಣ ಪರಮಾತ್ಮ ಮಾತ್ರ. ಯೋಚನೆ ಮಾಡ್ಕೊಳ್ಳಿ, ಸಂಕಟ ಬಂದಾಗಲೇ ವೆಂಕಟ ರಮಣ, ನಮಗೂ ಅಷ್ಟೇ, ಒಳಗಡೆ ಇದ್ದರಂಗದಲ್ಲಿ ಏನೇನು ಕಷ್ಟ ಬರುತ್ತೆ ಅದು ಬರುತ್ತೆ, ನಮ್ಮ ಶಕ್ತಿ ಇರೋರಿಗೂ ಬೇಕಾಷ್ಟು ಮಾಡ್ತೀವಿ, ಸತ್ಯನಾರಾಯಣ ಪೂಜಾ ಅದು ಇದೆ, ದಾನ ಧರ್ಮ ದುಡ್ಡು ಕಾಸು ಇದ್ದ ಬೇಕಾಷ್ಟು ಮಾಡ್ಬಿಡ್ತೀವಿ, ಎಲ್ಲ ನುಣ್ಣಗಾಗಿ ನಿಲ್ಲಾದಾಗ ಪರಮಾತ್ಮ ನನ್ನ ಕಾಪಾಡು, ಯಾರೂ ಗತಿ ಇಲ್ಲಪ್ಪ ನೀನೇ ಗತಿ ಅಂತ ಅಂತೀವ ಇಲ್ವಾ, ಅಂದೇ ಇದ್ರ ಒಳಗಡೆ ಆ ಭಾವ ಬರುತ್ತಾ ಇಲ್ವಾ, ಅಹಂಕಾರದಿಂದ ಹೇಳ್ಬೋದು ನೋಡೇ ಬೇಡ ಅಂತ ಹೇಳಿ, ನಂಗೇನು ಪ್ರಾಬ್ಲಮ್ ಇಲ್ಲ, ಹಾಗೀಗ ಅದು ಹೋದಾಗ ಸ್ವಾಮಿ ಅಂತ ಈ ಮನೋಭಾವ ಇದೆಯಲ್ಲ, ಆ ಥರ ಸ್ಟೇಜು ಅರ್ಜುನಿಗೆ ಈಗ ಬಂದಾಗಿದೆ. ಮುಂದಕ್ಕೆ ಗಾಂಡೀವಂ ಸಂಸತೆ ಹಸ್ತಾತ್ ತ್ವಚ್ಚೈವ ಪರಿದಹ್ಯತೆ ನ ಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ. ಹೇ ಕೃಷ್ಣ, ನನ್ನ ಗಾಂಡೀವು ಕೈಯಿಂದ ಜಾರುತ್ತಿದೆ ಅಲ್ಲ, ಜಾರುತ್ತಿದೆ ಗಾಂಡೀವ, ನಂಗೇನು ಮಾಡೋಕ್ಕೆ ತೋರ್ತಾ ಇಲ್ಲ, ಕಣ್ಣುಗಳೆಲ್ಲವೂ ನೀರಿಂದ ತುಂಬಿದೆ, ಅಂಗಾಂಗಗಳೆಲ್ಲವೂ ಕುಸಿಯುತ್ತಿದೆ, ನನಗೆ ಯಾತಕ್ಕೆ ಬಂದಿದ್ದೀನಿ ಇಲ್ಲಿಗೆ ಏನಿದೆ ಮರ್ತೋಗ್ತಾ ಇದೆ, ಜೊತೆಗೆ ನನಗೆ ಎಲ್ಲವೂ ಕೂಡ ದಾಹಿಸ್ತಾ ಇದೆ, ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನನಗೇನ್ ಮಾಡ್ಬೇಕು ಅಂತ ತೋರ್ತಾ ಇಲ್ಲ, ಜೊತೆಗೆ ಭ್ರಮೆಯಿಂದ ಕೂಡಿದವನಾಗಿದ್ದೇನೆ. ಇದು ಬಹಳ ಮುಖ್ಯವಾದ್ದು ಅದಲ್ವಾ, ಮನುಷ್ಯನಿಗೆ ಭ್ರಮೆ ಉಂಟಾಗೋದು ಯಾವ್ಯಾವ್ದೊಳಗಡೆ ಇರೋದೇ ಎರಡು, ನಾನು ನನ್ನದು, ಇದು ನಾನು ಇದು ನಾನು ನಾನು ಅಂತ ಎಷ್ಟು ಪ್ರಾಕ್ಟೀಸ್ ಮಾಡಿ ಗಟ್ಟಿ ಮಾಡ್ಕೋತಿರೋ ಅಷ್ಟು ನೀವು ಭ್ರಮೆಗೊಳಗಾಗ್ತಾ ಇರ್ತೀರಿ ಅದಲ್ವಾ. ಅದಕ್ಕೋಸ್ಕರನೇ ಕನ್ನಡ ಪದಗಳಲ್ಲೂ ಕೂಡ ಭ್ರಮೆಯಿಂದ ಕೂಡಿರುವುದು ಬದುಕು, ಅದಕ್ಕೆ ಬದುಕಿನಲ್ಲಿ ನಾವು ಸಂಭ್ರಮ ಪಡುತ್ತೇವೆ. ಸಂಭ್ರಮ ಅನ್ನೋ ಪದನೂ ಅದೇ, ಅಂದ್ರೆ ಭ್ರಮದ ಸಂಘವೇ ಸಂಭ್ರಮ ಅದಲ್ವಾ.
ನೋಡಿ, ಮಾವ ಮಾವನವರು ಕೋಟೋಸ್ ಕೊಟ್ಟಿರ್ತಾರೆ, ಒಳ್ಳೇದು ರೈಮಂಡ್ಸ್ ಬೇಕು, ಅದೆಲ್ಲ ಅಲ್ಲ ಫಾರಿನ್ ಆಗ್ಬೇಕು, ಇದೆಲ್ಲ ಹರಡ್ತಾರೆ. ಹಳ್ಳಿಯಂದ್ರೆ ಕರ್ಕೊಂಡು ಹೋಗ್ತಾರಲ್ಲಪ್ಪ ಸೂಟ್ ಬಟ್ಟೆ ಕೊಡ್ಸಕ್ಕೆ, ಉಂಗುರ ಕೊಡ್ಸಕ್ಕೆ. ಇಷ್ಟೇ ಗ್ರಾಮ್ ಇರಬೇಕು, ಹೀಗಿರ್ಬೇಕು, ಅವ್ರ ಅಪ್ಪ ಅಮ್ಮ ಅವ್ರ ತಮ್ಮ ಒಬ್ಬ ಯಾರ್ಯಾರೋ ಬರ್ತಾರೆ, ಅವರೆಲ್ಲರೂ ಒಪ್ಕೊಂಡಿದ್ದು ಉಂಗುರನೇ ಕೊಡಿಸ್ಬೇಕು. ಯಾರು ಹೂನಲ್ಲ ನೋಡಿ, ತಗೊಂಬಿಟ್ಟಿದ್ದೀರ ಉಂಗುರ ಋಣ, ಅದಕ್ಕೋಸ್ಕರ ಸುಮ್ಮನಿದ್ದೀರ. ಈ ಕಡೆ ಹೆಂಗಿದ್ರಲ್ಲ ನಗ್ತಾರೆ, ನಮ್ಮನೆಯಲ್ಲೂ ಕೊಟ್ಟೆ ಇದ್ರು ತಾಬರು ಯಜಮಾನಿ ಕೂತಿದ್ರು ಮಾತಾಡೋಗಿಲ್ಲ, ಇಸ್ಕೊಂಬಿಟ್ಟಿದಾರಲ್ಲ ಅದಲ್ವಾ. ಹೂನ್ನೆ ಧೈರ್ಯವಾಗಿ ಹೇಳ್ಬೇಕು, ಇಸ್ಕೊಂಡಿದ್ದು ತಪ್ಪಾಗೋಯ್ತಲ್ಲಪ್ಪ ಅದಲ್ವಾ. ಉಂಗುರ ಇಸ್ಕೊಳ್ಳೋರು ಎಲ್ಲ ಇಸ್ಕೊಂಬಿಟ್ಟಿರ್ತಾರೆ, ಅವಾಗೇನು ನಮ್ಗೆ ಇದು ಉಂಗುರ ಹೀಗಂತ ಇರ್ತಾರೆ ಎಲ್ಲರೂ ನೋಡ್ಲಿ. ಮಾವ ಕೊಟ್ಟಿರೋದು ಇವನ್ ಸ್ವಂತಾನ ಏನಲ್ಲ, ಸ್ವಂತ ಪ್ರಶ್ನೆನೇ ಇಲ್ಲ. ಹೆಣ್ಣು ಕೂಡ ಮಾವನೇ ಕೊಟ್ಟಿರೋದು, ಹೆಣ್ಣು ಅವ್ರಿಗೆ ರೇಷ್ಮೆ ಸೀರೆ ಅದು ಇದು ಚೌಲ್ಟ್ರಿ ಗೊತ್ತು ಮಾಡ್ಕೊಟ್ಟಿರೋದು, ಅಡುಗೆಯವ್ರು ಹೇಳಿರೋದು, ಟ್ಯೂಬ್ಲೈಟು, ಆಮೇಲೆ ವಿಡಿಯೋ ಗೊತ್ತು ಮಾಡಿರೋದು, ಎಲ್ಲರೂ ಯಾರು ಮಾವ. ಅದಕ್ಕೆ ನೋಡಿ ಮಾವ ಅತ್ತೆ ಮಾವ ಕಟ್ಟಲ್ಗಡೆ ತಲೆ ತಗ್ಗಿಸ್ಕೊಂಡು ದಾರೆ ಏರ್ಕೊಡ್ತಾ ಇರ್ತಾರೆ, ಹೌದಾ. ಆ ದಾರೆ ನೀರು ಜೊತೆಗೆ ಕಣ್ಣೀರು ಹೋಗ್ತಾ ಇರುತ್ತೆ, ಮಾಡಿರೋ ಸಾಲ ಅದು ಇದೆಲ್ಲ ಆಮೇಲೆ ತಿರ್ಸಲ್ಲ. ಇವನು ಮಾತ್ರ ಹೇಗಿರ್ತಾನೆ ಇರ್ತಾನ ಇಲ್ವಾ? ಅದೇನದ ಕೆಲಸ ಹೆಸರು ಸಂಭ್ರಮ, ಸಮ್ಯ ಭ್ರಮ ಅಂದ್ರೆ ಸರಿಯಾದ ಭ್ರಮೆ. ಯಯಾಮಾಯ ಜಗತ್ ಸರ್ವಮಿದಂ ಪ್ರಸೂಯತೆ ಅನ್ನೋದು ಅದಕ್ಕೋಸ್ಕರನೇ ಅದಿರುತ್ತೆ. ಆಮೇಲೆ ಅಷ್ಟಕ್ಕೆ ಬಿಟ್ಟನವನು ಇಲ್ಲ ಬಾಣಂತನ ಕಲಿಸೋದು. ಆಮೇಲೆ ತೊಟ್ಲು ನಮ್ಗೆ ತೇಗದ್ದಾಗಬೇಕು, ಗಂಧದ್ದು ಇವ್ರ ಮನೇಲಿ ಏನು ಇಲ್ಲ. ಇವನ್ಗೆ ಬಿಟ್ರೆ ಬೆಡ್ಶೀಟ್ ಕಟ್ತಾರೆ ಮಗುನ್ ತೂಗಕ್ಕೆ, ಆದ್ರೆ ಅವ್ರು ಕೇಳೋದು ಮಾತ್ರ ನಮಗೆ ಗಂಧದ್ದಾಗ್ಬೇಕ್ರೆ ಹೇಳಿ ತಿಳ್ಕೊಂಡಿದ್ದೀರಾ ಅಂತ. ಏನೇನು ಇದೆಲ್ಲ ನೀವೆಲ್ಲ ಜಗತ್ತಲ್ಲಿ ನೋಡಿರ್ತೀರಿ. ಹಾಗಾಗ್ಲೇಬೇಕು ಅಂತಾನೆ ಏನಿಲ್ಲ, ತುಂಬಾ ಒಳ್ಳೆ ಜನನೂ ಇರ್ಬೋದು, ನಾವೇ ಮಾಡ್ಕೋತೀವಿ ದುಡ್ಡು ಕೊಟ್ಬಿಡಿ ಅಂತಾನು ಹೇಳ್ಬೋದು. ಅದು ಇರ್ತಾರೆ, ಯಾಕೆ ಅದೋ ಯಾವುದೋ ಮರದ ಕೊಟ್ಬಿಟ್ಟು ಟೋಪಿ ಹಾಕ್ಬಿಟ್ರೆ ಅಂತ, ಇಲ್ಲ ಇಲ್ಲ ನಾವು ಕೊಟ್ಬಿಡ್ತೀವಿ, ಇಲ್ಲ ಕೊಂಡ್ಕೊಂಡು ನೀವು ಬಿಲ್ಕೊಡ್ತೀವಿ. ಏನೇನು ಅವತಾರಗಳು ಅದಲ್ವಾ ಈ ಮನುಷ್ಯಂದಿದೆಯಲ್ಲ, ಇದು 11ನೇ ಅವತಾರ. ದಶಾವತಾರ ಆದ್ಮೇಲೆ ನೆಕ್ಸ್ಟ್ ಅವತಾರ ಯಾವುದು? ಕಲಿಯುಗದಲ್ಲಿ ಮಾನವ ಅವತಾರ. ಇದು ಕೂಡ ಅಂಶಾವತಾರವೇ. ಮುಂದೆ ಅವತಾರದ ವಿಚಾರ ಬಂದಾಗ ಹೇಳ್ತೀನಿ ಆ ವಿಚಾರ ಹೇಗೆ ಅಂತ. ಇದರಿಂದ ಒದ್ದಾಡ್ತಾ ಇದ್ದಾನೆ, ಅದರಿಂದ ಅವನಿಗೇನು ಅರ್ಥ ಆಗ್ತಾ ಇಲ್ಲ. ಅದರಿಂದ ನಾನು ಭ್ರಮೆಯಿಂದ ಕೂಡಿದ್ದೇನೆ. ಏನ್ ಭ್ರಮೆ ಇದೆ ಅರ್ಜುನಂಗೆ? ವಿಷಾದ ತುಂಬಿದಂತಹ ಕರುಣಾಪೂರಿತವಾದ ಕಾರ್ಪಣ್ಯ ದೋಷದಿಂದ ಉಂಟಾಗಿರುವ ಬಂಧು ಪ್ರೇಮ. ಇದಕ್ಕೆ ಕಾರಣ ಏನು ಅಂದ್ರೆ, ಮುಖ್ಯವಾಗಿ ಅವನು ಕ್ಷತ್ರಿಯನಾಗಿದ್ದಾನೆ. ಕ್ಷತ್ರಿಯನಾದವನಿಗೆ ಪಲಾಯನ ಅನ್ನುವುದು ಸೊಲ್ಲದು. ಯುದ್ಧ ಭೂಮಿಯಲ್ಲಿ ಅವನು ಯಾವಾಗಲೂ ಯುದ್ಧ ಮಾಡಬೇಕಾದದ್ದು ಅವನ ಆದ್ಯ ಕರ್ತವ್ಯ. ಹೇ ಮಾನವ ಶರೀರವೇ, ಹೇ ಮಾನವರೇ, ನೀವೆಲ್ಲರೂ ಕೂಡ ಬದುಕಿನಲ್ಲಿ ಸಂಗ್ರಾಮದಲ್ಲಿ ಹೊಡೆದಾಡಲೇಬೇಕು. ಹೊಡೆದಾಡಬೇಕು ಅಂದ್ರೆ ಗುದ್ದಾಡ ರಕ್ತ ಬರ್ಸೋಕೆ ಕೊಂದು ಬಿಡಬೇಕು ಬನ ಅಂತ ಅಲ್ಲ ಅರ್ಥ. ನಿಮ್ಮ ಒಳಗಡೆ ಒಂದು ಅಂತರಂಗದಲ್ಲಿ ಒಂದು ರಣರಂಗ ಇದೆ, ಇದನ್ನು ನೋಡಿ ಅದಲ್ವಾ ರಣರಂಗ. ಈ ರಣರಂಗದಲ್ಲಿ ಹೊಡೆದಾಡ್ತಾ ಇರ್ತೀರಿ. ನೀವು ರಣರಂಗದಲ್ಲಿ ಗೆಲ್ಲುವುದು ಎಂದರೆ ನಿಮ್ಮನ್ನ ನೀವು ಅರ್ಥ ಮಾಡಿಕೊಳ್ಳುವುದು. ಆದರೆ ಈ ರಣ ಅನ್ನುವುದರಲ್ಲೇ ಮರಣ ಇದೆ ನೋಡಿ. ಮರಣ ಅನ್ನೋ ಪದನೋ ಅದರೊಳಗೆ ಇದೆ. ಈ ಶರೀರ ಹೊಟ್ಟೋಗುತ್ತೆ, ಮರಣ ಹೊಂದುವ ಮೊದಲು ನೀವು ಈ ರಣರಂಗದಲ್ಲಿ ಯುದ್ಧ ಮಾಡಬೇಕು. ಅದಕ್ಕೋಸ್ಕರ ಅಷ್ಟೊಳಗಡೆ ಏನ್ ಮಾಡಬೇಕು ನೀವು? ಈ ಮರಣ ಮೃದಂಗ ಬಾರಿಸುವ ಮೊದಲು ನಮಗೆ ಬರಬೇಕಾದದ್ದು ಸ್ಮರಣ. ಸ್ಮರಣ ಅಂದ್ರೆ ನಾನು ಯಾರು, ಎಲ್ಲಿಂದ ಬಂದಿದ್ದೀನಿ ತಿಳಿದುಕೊಳ್ಳತಕ್ಕದ್ದು. ಇದು ರಣರಂಗ. ರಣರಂಗದಲ್ಲಿ ಶರೀರ ಬಿದ್ದೋಗುದು ನ್ಯಾಯವಾದದ್ದು, ಸಹಜವಾದದ್ದು ಅಂದ್ರೆ ಮರಣ. ಇಷ್ಟರ ಒಳಗಡೆ ನಮ್ಗೇನ್ ಬರಬೇಕು? ಸ್ಮರಣ. ಯಸ್ಯ ಸ್ಮರಣ ಮಾತ್ರೇನ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ. ವಿಷ್ಣು ಸಹಸ್ರನಾಮ ಎಷ್ಟು ಚೆನ್ನಾಗಿ ನಮ್ಗೆಲ್ಲ ಮಾರ್ಗದರ್ಶನ ಮಾಡಿ ಮಾಡಿಟ್ಬಿಟ್ಟಿದ್ದಾರೆ, ನಾವು ಆ ಕಡೆ ನೋಡಕ್ ಹೋಗಲ್ವಲ್ಲ ಅದಲ್ವಾ. ಡಬ್ಬ ಹುಡುಕೋದನ್ನು ಬಿಡದೇ ಇಲ್ಲ ನಾವು, ಒಳಗೆ ಅದಿದೆ ಇದಿದೆ ನೋಡ್ತಾ ಇರ್ತೀವಲ್ಲ. ಆ ಥರ ನಮ್ಮ ಜೀವನ ಕೂಡ ನಡೀತಾ ಇರುತ್ತೆ. ಆದರೆ ಅರ್ಜುನಿಗೆ ಇದ್ದಕ್ಕಿದ್ದಾಗ ಏನೋ ಒಂಥರ ಭಯ ಆಗ್ಬಿಟ್ಟು, ಭಯಕ್ಕಿಂತ ಅವನೇನು ಹೆದರ್ಕೋಬೇಕಾದವನಲ್ಲ ಅವನು, ಅವನಷ್ಟು ದೊಡ್ಡದಾದ ಪೌರುಷ ಉಳ್ಳಂಥ ವಿಜಯಿ ಉತ್ಸಾಹಿಯಾಗಿರ್ತಕ್ಕಂಥ ಯೋಧ ಆಗಿನ ಕಾಲದಲ್ಲಿ ಇರಲೇ ಇರಲಿಲ್ಲ. ಅವನೇ ನಮ್ಮ ಪ್ರತಿನಿಧಿ. ಅವನಿಗೆಲ್ಲ ಗೊತ್ತಿಲ್ಲ ಅಂತಿಲ್ಲ, ಶಾಸ್ತ್ರ ಗೊತ್ತು, ಸಂಪ್ರದಾಯ ಗೊತ್ತು, ಶ್ರುತಿ ಗೊತ್ತು, ಎಲ್ಲ ಗೊತ್ತು, ಅವನು ವಿಚಾರವಾದಿ, ಎಲ್ಲನೂ ಕರೆಕ್ಟು. ಆದರೆ ಅದ್ಯಾವುದ್ರಿಗೂ ಅವನಿಗೆ ಏನು ಗೊತ್ತಿಲ್ಲದಂತೆ ಅಯೋಮಯಂ ಆಗಿಬಿಟ್ಟಿದೆ. ಅದರಿಂದ ಅವನಿಗೆ ಆ ಥರ ಆಗುತ್ತೆ ಅದಲ್ವಾ. ಮದೂಲು ನನಗೆ ನೀವು ಬಂದು ಪ್ರವಚನ ಮಾಡಬೇಕು ಅಂತ ವೆರಿ ಫಸ್ಟ್ ಪ್ರವಚನ ಅನ್ನೊಂದು ವಿಜಯನಗರದಲ್ಲಿ ಕೂರಿಸಿ ಕರೆದಿದ್ದರು. ನಾನೇ ಅಂದ್ಕೊಂಡು ಏನೋ ನಂಬ್ತಾರೆ ಅಂತ ಹೋದರೆ ಇಲ್ಲ, ಅಲ್ಲಿ 130 ಜನ ಸನ್ಯಾಸಿಗಳಿದ್ದರು. ಸನ್ಯಾಸಿಗಳು ಅಂದ ಅರ್ಥ ಸನ್ಯಾಸಿ ವೇಷದಲ್ಲಿದ್ದರು, ಕಾವಿ ಬಟ್ಟೆ ಅದು ಇದು ಹಾಕ್ಕೊಂಡು ಜಡ್ಡು ಬಿಟ್ಕೊಂಡು ಅದು ಇದು ವೇದಾಗಿದೆ ಕಲಿತೆ ಅದು. ನಾನು ಅವ್ರು ನೋಡಿದೆ ಇವ್ರಿಗೆಲ್ಲ ಯಾಕಪ್ಪ ಮಾಡೋ ಪ್ರವಚನ, ನನ್ನ ದೃಷ್ಟಿಯಲ್ಲಿ ಅಂದರೆ ಅವ್ರಿಗೆಲ್ಲ ತುಂಬ ಗೊತ್ತಿದೆ ಅಂತ.
ಹೌದಲ್ವಾ? ಅದಕ್ಕೆ ನಮಗೆ ಗುರುಗಳಿಗೆ ನಾಪ್ಸ್ಕೊಂಡೆ, ಗುರುಗಳು ಏನಾದ್ರು ಕಾಪಾಡ್ಬಿಡಿ. ಇವತ್ತು ಒಂದು ದಿವಸ ಮಾಡಿ ಇನ್ನೊಂದು ದಿವಸ ಯಾವ ಕಡೆ ಕಾಲಿಡಲ್ಲ, ಪ್ರವಚನ ಬೇಡ, ಯಾರಿಗೂ ಹೇಳೋದು ಬೇಡ ಅಂತ ಕೂತ್ಕೊಂಡು ಹೇಳಿದೆ. ಅದು 1 ಗಂಟೆ ಫಿಕ್ಸ್ ಆಗಿದ್ದು, 2.5 ಗಂಟೆ ನನ್ನ ಕೈಯಲ್ಲಿ ಮಾತಾಡ್ಸಿದ್ರು. ಉತ್ತರ ಮೀಮಾಂಸೆ ಮಾತಾಡ್ಬೇಕಾಗಿತ್ತು ನಾನು. ಆಮೇಲೆ ಅವರೆಲ್ಲ ಬಂದು ಹೇಳಿದ್ರು, ನೀವು ಹೇಳಿದ್ ಒಂದು ನಮಗೆ ಗೊತ್ತೇ ಇರಲಿಲ್ಲ. ಓಹೋ, ನಾನು ಇನ್ಮೇಲೆ ಮಾಡ್ಬೋದು ಪ್ರವಚನ ಅಂತ. ಇದು ನಿಜವಾಗ್ ನಡೆದದ್ದು ವಿಜಯನಗರಲ್ಲಿ ಇತ್ತು ಆ ಥರ. ಆಮೇಲೆ ಅದೊಂದು ಸಂಘ, ಬ್ರಾಹ್ಮಣರ ಸಂಘ ಅಂತ ಕರಿತಾ ಇದ್ರು. ಎಲ್ಲರೂ ಬಂದಿದ್ರು, ಅದ್ರಿಗೇನು ಆ ಸ್ವಾಮಿಗಳು ಈ ಸ್ವಾಮಿಗಳೆಲ್ಲ ಬಂದಿದ್ರು. ಸ್ವಾಮಿಗಳು ಅಂದರೆ ಸ್ವಾಮಿಗಳಾಗೋರು, ಸುಮ್ಮನೆ ಯಾವ್ಯಾವುದೋ ಲಾಂಛನಗಳು ಇಟ್ಕೊಂಡ್ರೆ ನಮ್ಗೆ ಅನುಮಾನ ಬರುತ್ತಲ್ಲ, ವಿಪರೀತ ಲಾಂಛನಗಳಿದ್ರೆ ಏನೋ ತುಂಬ ಗೊತ್ತಿರ್ಬೋದು ಇವ್ರಿಗೆ ಅಂತ ಅನುಮಾನ ಬಂದ್ಬಿಡುತ್ತಲ್ಲ, ಅದು ನಂಗೂ ಬಂದಿತ್ತು ಅವತ್ತು. ಅಂದರೆ ನನ್ನ ನಿಜವಾಗಿ ನನ್ನ ಜೀವನ ಏನು ಅನ್ನೋದು ವಿಸ್ಮೃತಿ ಇತ್ತು, ಅಂದ್ರೆ ಎದುರು ಕಾಣತಕ್ಕಂಥದ್ದು ಸ್ಮೃತಿ ಇತ್ತು. ಹೀಗಿರೋದ್ರಿಂದ ನಮಗೆ ಆ ಥರ ಇತ್ತು. ಆಮೇಲೆ ಎಲ್ಲ ಗುರುಗಳು ಹೇಳಿದ್ದೆಲ್ಲ ಗೊತ್ತಾಯ್ತು, ಏನಿಲ್ಲ ನೀನು ಆಗ ಅನ್ಕೋಬೇಡ, ನಿನಗೂ ಏನು ಗೊತ್ತಿಲ್ಲ, ಕೇಳ್ತಾ ಇರೋರ್ಗು ಏನು ಗೊತ್ತಿಲ್ಲ ಅಂತ ಸದಾ ಅನ್ಕೋ, ಫೈನಾಗಿ ಬರುತ್ತೆ ಪ್ರವಚನ ಅಂತ ಹೇಳಿದ್ರು. ಅವತ್ತಿಂದ ಇಲ್ಲಿವರೆಗೂ ಅದನ್ನೇ ಅನುಸರಿಸ್ತಾ ಇದ್ದೀನಿ, ಈಗಲೂ ಅದನ್ನೇ ಅನುಸರಿಸ್ತಾ ಇದ್ದೀನಿ. ಹಾಗಂತ ನಿಮ್ಗೇನು ಗೊತ್ತಿಲ್ಲ ಅನ್ನೋ ಅರ್ಥ ಮಾತ್ರ ಅಲ್ಲ, ನಿಮಗೆಲ್ಲ ಗೊತ್ತಿದೆ ಅನ್ನೋದು ಅರ್ಥ. ಹೌದಾ? ಅದರಿಂದ ಇಲ್ಲಿ ಹೇಳ್ತಾ ಇದ್ದಾನೆ ಅರ್ಜುನ, ಕೃಷ್ಣ ಏನಪ್ಪ ಈ ಥರ ಆಗ್ಬಿಡ್ತು, ನೀನೇನೋ ನಿಲ್ಲಿಸ್ಬಿಟ್ಟೆ ಅಚ್ಯುತ, ಚ್ಯುತಿ ಇಲ್ದಿರೋ ನೀನು, ಆದ್ರೆ ನನಗೆ ಏನೋ ಚ್ಯುತಿ ಬಂದ್ಬಿಟ್ಟಿದೆ, ಕೈಕಾಲಲ್ಲಿ ಹೋಗ್ತಾ ಇದೆ, ಮನಸ್ಸೆಲ್ಲ ನಂಗೆ ಇದಾಗ್ತಾ ಇದೆ, ಭ್ರಮೆಯಿಂದ ಕೂಡಿದ್ದೀನಿ, ಮನಸ್ಸು ವ್ಯತೀತವಾಗಿದೆ. ಆಮೇಲೆ ಕೇಶವ ಅಂದ್ರೆ, ಕೇಶವ ಅಂದ್ರೆ ಯಾರು? ಕೃಷ್ಣಂಗೆ ಯಾಕೆ ಕೇಶವ ಅಂತಾರೆ? ಕೇಶಿ ಎಂಬ ರಾಕ್ಷಸನನ್ನ ಕೊಂದಿದ್ದರಿಂದ ಅವನು ಕೇಶವ ಅಂತ. ಇಳಿದು ಬರುವವನು, ಅವತಾರಿ ಅಂತ ಕೂಡ ಒಂದು ಅರ್ಥ ಇದೆ, ಒಂದು ಭಾವ ಇದೆ. ಅದಿರಲಿ. ಹೇ ಕೇಶವ, ನನಗೆ ಇದೆಲ್ಲ ಸಿಂಪ್ಟಮ್ ನೋಡ್ತಾ ಇದ್ರೆ, ಅಂದ್ರೆ ನನಗಾಗ್ತಾ ಇರೋದು ನೋಡಿದ್ರೆ, ಈ ಥರ ಆ ವೈಬ್ರೇಷನ್ ನಂಗೆಲ್ಲ ನೋಡ್ತಾ ಇದ್ರೆ, ನಂಗೆ ಏನನ್ಸುತ್ತೆ ಅಂದರೆ, ಈ ಯುದ್ಧ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲಪ್ಪ, ಮೆಲ್ಲಿಗೆ ನೋಡಿ ಏನು ಪ್ರಯೋಜನ ಇಲ್ಲ ಅಂತ ಕಾಣುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಅರ್ಜುನ. ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ. ನನಗೆ ನೋಡಿದ್ರೆ ಬಹಳ ವಿಪರೀತವಾಗಿ ಕಾಣ್ತಾ ಇದೆ, ಯಾವುದೂ ಕೂಡ ನನಗೆ ಸರಿಯಾಗಿ ಗೊತ್ತಿಲ್ಲದೆ ಇರೋದ್ರಿಂದ, ಇದು ಕೈ ಬಿಡುವಂಥದ್ದು ಯುದ್ಧ ಮಾಡೋದ್ರಿಂದ ಏನು ಕೂಡ ನಮಗೆ ಒಳ್ಳೇದಾಗತ್ತೆ ಅಂತ ನನಗನ್ನಿಸ್ತಿಲ್ಲಪ್ಪ. ಯಾವ ಇವಾಗಲೂ ಹೇಳೋದವನ ಅರಮನೆ ಬಿಡುವಾಗ ಹೇಳಬೇಕಾಗಿತ್ತು ತಾನೆ? ಇಲ್ಲ, ಅರಮನೆ ಬಿಡುವಾಗ ಅವನಿಗೆ ಯುದ್ಧಕ್ಕೆ ಹೋಗ್ತಾ ಇದ್ದೀನಿ ಅಂತ ಗೊತ್ತು. ಆವಾಗಲೇ ಯಾರ್ಯಾರ ಮೇಲೆ ಯುದ್ಧ ಮಾಡ್ತೀನಿ ಅಂತ ಗೊತ್ತಿಲ್ವಾ? ಗೊತ್ತಿದೆ. ಆದರೂ ಇಲ್ಲಿ ಬಂದ್ಮೇಲೆ ಅವನಿಗೆ ಈ ಥರ ಆಗ್ತಾ ಇದೆ ಯಾಕೆ? ಈ ಜೀವವು ಕೂಡ 84 ಲಕ್ಷ ಯೋನಿಗಳಲ್ಲಿ ಸುತ್ತಿ 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 ಬಂದಿದೆ. ಎಲ್ಲದರಲ್ಲೂ ಎಷ್ಟೋ ಸತಿ ಸತ್ತಿದೆ, ಬದುಕಿದೆ, ಇದು ನಾನು ಇದು ನನ್ನದು ಅಂತ ಅಂದುಕೊಂಡಿದೆ. ಅಷ್ಟಾದರೂ ಕೂಡ ಮನುಷ್ಯ ಜನ್ಮದಲ್ಲಿ ಮನುಷ್ಯ ಶರೀರ ಸಿಕ್ಕಿದಾಗ ತಿರ್ಗಾ ಜಂಬ ಪಡುತ್ತೆ, ಅದಲ್ವಾ? ತಿರ್ಗಾ ಜಂಬ ಪಡುತ್ತೆ, ತಿರ್ಗಾ ಸಂಕಟ ಪಡುತ್ತೆ, ಅದಲ್ವಾ? ಮುನ್ನೆ ಸುಖ ಬಂದಾಗ ಉಬ್ಬತ್ತೆ, ಏನಾರು ಒಂಚೂರು ಆಯ್ತೋ ಹಾಗೆ ಕುಗ್ಗೋಗುತ್ತೆ. ಎಷ್ಟಾರು ಬಲ ಇರಲಿ, ಎಷ್ಟಾರು ದುಡ್ಡಿರಲಿ, ಏನಾರು ಆಗಿರಲಿ, ಒಂದು ರೈಡ್ ಆದರೆ ಸರಿ, ಒಂಥರ ಆಗ್ಬಿಟ್ಟು ಏನೋ ಒಂಥರ ಅಲ್ವ. ಎಷ್ಟಾರು ಮಂಡಟ ಮಾಡ್ಬೋದು ನೀವು, ಏನಾದರೂ ಗುಡ್ಡೆ ಹಾಕೋಬಹುದು, ಅಲ್ವಾ? ಗಡ್ಡ ಬಿಡಬಹುದು, ಕಾವಿ ಸುತ್ತಬಹುದು, ಜನಿವಾರ ಹಾಕೋಬಹುದು, ಜುಟ್ಟು ಬಿಡಬಹುದು, ಕುಂಕುಮ ವಿಭೂತಿ ನಾಮ ಒಟ್ಟಿಗೆ ಹಾಕೊಂಡ್ಬಿಡ್ಬೋದು. ಏನು ಮಾಡಿದ್ರು ಕೂಡ ಒಳಗಡೆ ಪುಕ 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 ಅಂತಿದ್ರೆ ಹೋಗುವುದಿಲ್ಲ. ಇದು ಗೊತ್ತಿರಲಿಲ್ವಾ? ಗೊತ್ತಾಗೋಕ್ಕೋಸ್ಕರನೇ ಮನುಷ್ಯ ಜನ್ಮ ಬಂದಿರೋದು, ಮನುಷ್ಯ ಶರೀರ ಬಂದಿರೋದು. ಅದಕ್ಕೋಸ್ಕರವೇ ಈ ಸಂಗ್ರಾಮದ ಒಂದು ವ್ಯವಸ್ಥೆ ನಡೆದಿರೋದು. ಅದಕ್ಕಾಗಿಯೇ ಶರೀರಧಾರಿಯಾದಂಥ ಬಹುದೊಡ್ಡದಾದಂಥ ಯುವರನಾದಂಥ ಕ್ಷತ್ರಿಯನಾದಂಥ ಧೀರನಾದಂಥ ಅರ್ಜುನನು ಯುದ್ಧ ಭೂಮಿಗೆ ಬಂದಿರುವುದು ನಮಗಾಗಿಯೇ. ವೇದವ್ಯಾಸರು ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ, ನಮಗಾಗಿಯೇ, ಮಾನವ ಕುಲಕ್ಕಾಗಿಯೇ, ಒಂದು ಬೋಧನೆಗಾಗಿಯೇ ನಿಮಿತ್ತವಾಗಿ ಬಂದಿದ್ದಾರೆ. ಆದರೂ ಭಗವದ್ಗೀತೆ ಓದೋದ್ರಿಂದ ನಮ್ಗೇನು ಪ್ರಯೋಜನ ಆಗತ್ತೆ ಅಂತ ಅನ್ಸಲ್ಲ ಅಂತ ನಿಮ್ಗೆ ಅನ್ಸ್ಬಿಡ್ತು ಅಂತ ಇಟ್ಕೊಳ್ಳಿ. ಈ ಭಗವದ್ಗೀತೆ ಮಧ್ಯೆ ನಿಲ್ಸಿಯಾನೆ ನಮ್ಮ ಜೀವನ. ಭಗವಂತ ಕೃಷ್ಣ ಶುರು ಮಾಡಿಲ್ಲ ಇನ್ನೂ, ಸಾಂಖ್ಯಾನು ಶುರು ಮಾಡಿಲ್ಲ, ಏನೂ ಮಾಡಿಲ್ಲ. ಆದ್ರೂ ನಮ್ಗೆ ಅನ್ಸ್ಬೋದಲ್ವಾ ದುಃಖ ಬರುವುದಲ್ಲ? ನನ್ನ ದುಃಖನ ಪರಿಹಾಸ ಮಾಡೋದಕ್ಕೆ ಉಪನಿಷತ್ತಾಗಲಿ, ಬ್ರಹ್ಮಸೂತ್ರಕ್ಕಾಗಲಿ, ಭಗವದ್ಗೀತೆಗಾಗಲಿ ಯಾವ ಯೋಗ್ಯತೆಯೂ ಇಲ್ಲ. ಅಷ್ಟು ದುಃಖಿ ನಾನು,
ಅಂತ ಅನ್ಸ್ಬಿಡ್ತು ಅಂತ ಇಟ್ಕೊಳ್ಳಿ, ಏನ್ ಪ್ರಯೋಜನ ಆಗುತ್ತೆ ಹೇಳಿ? ಪ್ರಯೋಜನ ಆಗ್ಬೇಕಾದ ಕೃಷ್ಣಂಗ, ಅರ್ಜುನಂಗ, ಭಗವದ್ಗೀತೆಗ, ವೇದವ್ಯಾಸರ್ಗ, ನನಗ, ಯಾರಿಗೆ? ನಿಮ್ಗೆ. ಯಾವಾಗ ಆಗ್ಬೇಕು ಅಲ್ಲಪ್ಪ, ನಿಮಗೂ ಕೂಡ ಯಾಕೆ ಪ್ರಯೋಜನ ಆಗ್ಬೇಕು ಅಂದ್ರೆ, ಪ್ರಯೋಜನ ಯಾಕೆ ಆಗ್ಬೇಕು, ಆ ಪ್ರಯೋಜನದ ಫಲ ಏನು? ನಿಮ್ಮಲ್ಲಿ ಈ ವಿಷಾದ ತುಂಬಿಕೊಂಡಿದ್ದರೆ, ಇದ್ದರೆ ಏನಾದರೂ ಒಂದು ಪರಿಹಾರ ನನಗೆ ಬೇಕು ಅನ್ನುವಾಗ ಮೊದಲು ನಿಮ್ಗೆ ಅರ್ಥ ಆಗ್ಬೇಕಾದ ಪರಿಹಾರ ಅಲ್ಲ. ಪುಣ್ಯಾತ್ಮರೇ, ಪ್ರಿಯ ಮಿತ್ರರೇ, ನಿಮ್ಗೆ ಅರ್ಥ ಆಗಬೇಕಾದಿದ್ದು ನಿಮ್ಮ ನಿಮ್ಮ ಸಂಕಟಗಳು. ಫಸ್ಟ್ ಯು ಶುಡ್ ನೋ ವಾಟ್ ಈಸ್ ಯುವರ್ ಕ್ವಶನ್ ಇನ್ ಲೈಫ್. ನಿಮ್ಮ ಜೀವನದಲ್ಲಿ ನಿಮಗೆ ಯಾವ ಸಂಕಟ ಇದೆ, ಯಾವುದು ನಿಮಗೆ ತೊಂದರೆ ಕೊಡ್ತಾ ಇದೆ, ಯಾವುದು ಶೋಕವನ್ನು, ಮೋಹವನ್ನು, ಭಯವನ್ನು ಉಂಟು ಮಾಡ್ತಾ ಇದೆ ಅನ್ನುವುದು ನೀವು ಖಚಿತಪಡಿಸಿಕೊಂಡರೆ ಖಂಡಿತವಾಗಿಯೂ ಪರಮಾತ್ಮನ ಆಧಾರ ಇಟ್ಕೊಂಡು ಹೇಳ್ತಾ ಇದ್ದೀನಿ, ವ್ಯಾಸಪೀಠದಿಂದ ಹೇಳ್ತಾ ಇದ್ದೀನಿ, ಭಗವದ್ಗೀತೆ ಅತ್ಯಂತ ಉತ್ತಮವಾದ ಪರಿಹಾರವನ್ನ ಸಮಾಧಾನವನ್ನ ನಿಮಗೆ ಕೊಡುವುದೇ ಇರುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಅದು ದೊರೆತಂಗೆ ಕಾಯ್ಬೇಕಷ್ಟೆ. ನಮ್ಗೆ ಗೊತ್ತಾಗ್ಬೇಕು ಏನ್ ಸಂಕಟ ನಮ್ಗೆ ಅಂತ. ಭಗವದ್ಗೀತೆ ಬರೋದೇ ಸಂಕಟ, ಕುತ್ಕೊಳ್ಳೋದೇ ಸಂಕಟ, ಬುಧವಾರ ನಮಗೆ ಏನೋ ಸುಮ್ಮನೆ ನೆಪ ನೆಪ ಹುಡುಕ್ತಾನೆ ಮನುಷ್ಯ, ಹೌದಲ್ವಾ? ಪೀನೆ ವಾಲ್ಯಂಕು ಬಹಾನಾ ಚಾಯಿ ಅಂತ ಹಿಂದಿಲ್ ಮಾತಿದೆ, ಹೌದಲ್ವಾ? ಮಗ ಫಸ್ಟ್ ಕ್ಲಾಸ್ ಅಲ್ಲಿ ಒಳ್ಳೆ 80% ತಗೊಂಡೇನೆ, ಖುಷಿ ಖುಷಿಗೋಸ್ಕರ ಹೋಗಿ ಕುಡಿಯೋದು, ಮದ್ಯಪಾನ ಮಾಡೋದು, ನಮ್ಮ ಹುಡುಗ ಫೇಲ್ ಆಗ್ಬಿಟ್ಟಿದೆ, ತುಂಬಾ ದುಃಖ. ಅದಕ್ಕೋ ಅದೇ ಪರಿಹಾರ ಅಲ್ಲ, ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಬರೋ ಇವತ್ತು, ನಮ್ಗೆ ಯಾಕೋ ನಮ್ಮ ಮಗ ಪಾಸೆ ಆಗ್ಲಿಲ್ಲ, ಫೇಲ್ ಆಗ್ಬಿಟ್ಟ, ಏನ್ ಮಾಡೋಣ ಉಂಡ, ಅದಲ್ವಾ? ಎರಡಕ್ಕೂ ಒಂದೇ ಪರಿಹಾರ ತಾನೇ. ಅದೇ ತರ ಭಗವದ್ಗೀತೆ ಕೂಡ ಸುಖವನ್ನ ಸ್ಥಾಪಿಸುವುದಕ್ಕೆ ಮತ್ತು ದುಃಖವನ್ನು ನಿವಾರಣೆ ಮಾಡುವುದಕ್ಕೆ, ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ, ಇದೆರಡಕ್ಕೂ ಅನುಸಂಧಾನ ಮಾಡುವ ಯೋಗ್ಯತೆಯನ್ನು ಗಳಿಸಿಕೊಡುತ್ತದೆ. ಈ ಇರತಕ್ಕಂತ ಮೂರು ಯೋಗಗಳು ಅಂದ್ರೆ ಆರಾರು ಪದ್ಯ, ಆರಾರು ಅಧ್ಯಾಯಗಳು ಒಂದೊಂದಲ್ಲಿ ಇದೆ, ಅದಲ್ವಾ? ಕರ್ಮ ಷಟ್ಕ, ಭಕ್ತಿ ಷಟ್ಕ, ಜ್ಞಾನ ಷಟ್ಕ. ಇದು ಮೊದಲು ಹೇಳಿದೀನಿ ಅಂತ ಕಾಣತ್ತೆ, ಹೇಳಿದೀನ? ಮೊದಲಿಂದ ಹೇಳ್ತಿ, ತಿರ್ಗೋ ಬೇಜಾರಾತ್ ನಿಮ್ಗೆ. ಅದರಿಂದ ಮುಂದೆ ಹೇಳ್ತಾನೆ, ಈಗ ಅರ್ಜುನ ಹೇಳ್ತಾ ಇದ್ದಾನೆ, ಇದು ಈ ನೆಪ ಎಲ್ಲ ಈ ಕಾರಣಗಳೆಲ್ಲ ನೋಡಿದ್ರೆ ಯಾವ ಕಾರಣವೂ ನನಗೆ ಕಾಣ್ತಾನೆ ಇಲ್ಲ ಕೃಷ್ಣ, ಯಾವ ಕಾರಣವೂ ನಮಗೆ ಕಾಣ್ತಾನೆ ಇಲ್ವಲ್ಲ ಕೇಶವ, ಇವ್ರ ಮೇಲೆ ಯುದ್ಧ ಮಾಡೋದಕ್ಕೆ ಮೆಲ್ಲಿಗೆ ಕಾರಣನೇ ಇಲ್ಲ ಅಂತ ಅರ್ಥ ಏನು? ಯುದ್ಧದಿಂದ ಹೊಡೆದ್ರೆ ಅವರೇ ಆಳ್ಕೊಳ್ಳಿ ರಾಜ್ಯ, ನನಗೆ ಬೇಡಪ್ಪ ಅನ್ನೋ ಸ್ಟೇಜಿಗೆ ಮೆಲ್ಲೆ ಮೆಲ್ಲಿಗೆ ಬರುತ್ತಿದ್ದಾನೆ ಅರ್ಜುನ. ಎಷ್ಟು ವರ್ಷ ಅಂತ ಕೋರ್ಟ್ಗೆ ಹೋಗೋದು? ಅದು ಯುದ್ಧ ಕೋರ್ಟ್ಗೆ ಹೋಗಿರೋದು ಅಣ್ಣ ತಮ್ಮಂದ್ರು ಅಲ್ವಾ? ಅದು 25 ವರ್ಷಕ್ಕೆ ಶುರುವಾಯಿತು ಜಗಳ, 80 ಇಬ್ಬರಿಗೂ ಆದ್ರೂ ಯುದ್ಧ ಮಾಡ್ತಾನೆ ಇದ್ದಾರೆ ಕೋರ್ಟಲ್ಲಿ. ಏನ್ ಮಾಡೋದು, ಅದು ಮುಂದೆ ಕಾಕ್ತಾನೆ ಇದ್ದಾರೆ. ಆ ಜಡ್ಜ್ ಲಾಯರ್ ಸತ್ತೋಗ ಅವ್ರ ಮಗ ನಡೆಸ್ತಾ ಇದ್ದಾನೆ ಕೇಸು, ಜಡ್ಜು ಕೂಡ ಎಷ್ಟೋ ಚೇಂಜ್ ಆಗೋದ್ರು. ಈ ತರ ಕೇಸು ಕೋರ್ಟ್ ಮಾತ್ರ, ಕೋರ್ಟಲ್ಲಿ ಕೇಸ್ ಸೆಟ್ಲೆ ಆಗ್ಲೇ ಇಲ್ಲ. ಅದೇ ತರ ತಾನೇ ಈ ಮನುಷ್ಯಂದು. ಎಷ್ಟೇ ಕೋಟಿ ಜನ್ಮ ಎತ್ತು ಬಂದಿರೆ ತಿಳ್ಕೊಂಡಿರಿ ಪುಣ್ಯಾತ್ಮರೇ, ಈಗ ಮಾಡಿರೋ ಈ ಪ್ರೋಗ್ರಾಮ್ ಬಿಟ್ಟು ಬೇರೆ ಏನು ಇಲ್ಲ. ಯು ಕಮ್ ಅನದರ್ 5 lakhs ಟೈಮ್, 5 crores ಟೈಮ್ ಅಗೇನ್ ಆಸ್ ಅ ಮ್ಯಾನ್. ತಿರ್ಗಾ ಹ್ಯೂಮನ್ ಬೀಯಿಂಗ್ ಆಗಿ ನೀವು ಬಂದರೂ ಕೂಡ ನಿಮ್ಮ ಪ್ರೋಗ್ರಾಮ್ ಏನು ಇದೇ ಈಗ ಮಾಡ್ತಿದ್ರಲ್ಲ, ಇದೇ ಬೇರೆ ಏನಿಲ್ಲ. ಅದಲ್ವಾ ಶಬ್ದ ಸ್ಪರ್ಶ ರೂಪ ರಸಗಂಧ ಹೊಡೆದಾಡ್ತಾ ಇರೋದು, ಅದು ಆಮೇಲೆ ಈ ಶರೀರ ಹೋಗುತ್ತೆ. ಇಲ್ಲ ನಾನು ಮುಂದಿನ ಸತಿ ಜನ್ಮ ಎತ್ ಬಂದು ಮಾಡ್ತೀನಿ ನೋಡು, ಇದನ್ನೇ ಮಾಡೋದು ತಿರ್ಗಾ ಬೇಕಾಯ್ತು ನಿಮ್ಗೆ. ಯೋಚನೆ ಮಾಡಿ, ಇವಾಗ ನೀವು ಹುಟ್ಟಿನಿಂದ ಇಲ್ಲಿವರೆಗೂ ಎಷ್ಟು ಕೆಜಿ ಅನ್ನ ತಿಂದಿದ್ದೀರಾ? ಅಥವಾ ನಾನ್ ವೆಜ್ ಆದ್ರೆ ಎಷ್ಟು ಕೆಜಿ ಮಾಂಸಗಳು ತಿಂದಿದ್ದೀರಿ? ಎಷ್ಟು ಬೇಳೆ, ಎಷ್ಟು ತರಕಾರಿಗಳು? ಯಪ್ಪ ಯಪ್ಪ ಯಪ್ಪ, ಒಬ್ಬೊಬ್ಬರಿಗೂ ಎಷ್ಟೋ ಲಾರಿಗಳು ಅಲ್ವಾ? ಆದರೂ ಕೂಡ ನಾವು ಚೆನ್ನಾಗಿ ಜೀವನ ನಡೆಸಿದ್ವಿ, ಇನ್ನೊಂದು ಜನ್ಮ ಬಂದರೆ ಚೆನ್ನಾಗಿ ಊಟ ತಿಂಡಿ ತಿರುಗದೆ ಹೌದಾ? ನಮಗೆ ಕೊನೆಯ ಪಕ್ಷ ವೈರಾಗ್ಯ ಬರೀ, ನಾನು ಎಷ್ಟೊತ್ತು ಹೇಳಿದ್ದೀನಿ, ವೈರಾಗ್ಯ ಬರೀದ್ರೆ ಹಾಳಾಗೋಲಿ, ಜಿಗುಪ್ಸೆನಾದ್ರು ಬರ್ಬಿಡುವ, ಜಿಗುಪ್ಸೆನೇ ಇಲ್ಲ ನಮಗೆ. ತಿರ್ಗಿ ಹೋಟ್ಲು ಚೇಂಜ್ ಮಾಡ್ತೀವಿ, ಬಟರ್ ಚೇಂಜ್ ಮಾಡ್ತೀವಿ, ಇದು ಚೇಂಜ್ ಮಾಡ್ತೀವಿ, ತಿರ್ಗಿ ಅದೇ ಫಂಕ್ಷನ್ನು, ಅದೇ ಚಿರೋಟಿ, ಅದೇ ಇತ್ತೀಚೆಗೆ ಬೇಜಾರಾಗ್ಬಿಟ್ಟು ತುಂಬ ಜನ ಚಿರೋಟಿ ಲಾಡು ನಿಲ್ಸೇಬಿಟ್ಟಿದ್ದಾರೆ. ಚಿರೋಟಿ ಪೇಣಿ ಲಾಡು ಮೂರು ಮಾಡಿಸಲ್ಲ. ಇವಾಗೇನೋ ಒಂದು ಪಾಕದಲ್ಲಿ ಹಾಕೋದು ಎರಡೆರಡು, ಅದು ಅದೇ ಗೊತ್ತಾಗಲ್ಲ ಯಾವುದೋ ಒಂದು ಹಲಿಗೆ ಹಾಕೋದು, ಈ ಥರ ಶುರು ಮಾಡಿಬಿಟ್ಟಿದೆ. ಅದರಲ್ಲ ಎಷ್ಟು ತಿಂತೀರಪ್ಪ? ಅದ್ರ ಜೊತೆಗೆ ಈ ಕಷ್ಟ ಸುಖಗಳು ಬೇರೆ, ಬಟ್ಟೆಗಳು ಹೊಲಿಸ್ಕೊಳ್ಳೋದು, ಅದೇ ತಿರುಗಾ ಅದೇ ಇದು ಹೋಗೋದು, ಆಮೇಲೆ ಮೊದಲು ಹೊಲಿಸ್ಕೊತಾ ಇದ್ವಿ ಆ ಥರ ಎಲ್ಲ ರೆಡಿಮೇಡ್ ಬೇರೆ, ಅದೆಲ್ಲ ಒಂದೊಂದು ಶರ್ಟ್ಗೆ 2,000, 3,000, 4,000. ಮೊದಲೆಲ್ಲ 4-5 ಬಟ್ಟೆಗಳು ಬರ್ತಿತ್ತು, ಈಗ ಆ ಥರ ಇಲ್ಲ.
ಮನೆಯವ್ರಿಗೆಲ್ಲ ಒಂದೇ ಟೈಪು, ನಮ್ಮನೆಯಲ್ಲ ನಾವು ನೋಡಿದ್ದೀವಿ ಹೌದಾ, ಒಟ್ಟಿಗೆ ಒಂದು 5 ಮೀಟರ್ ತಂದೆ ಎಲ್ರಿಗೂ ಅದೇ ಚಡ್ಡಿನೂ ಅದೇ ಶಕ್ತಿ, ಯಾರಿಗೂ ಆನಂದವಿಲ್ಲ, ಯಾಕೆ ಯಾರು ನೋಡೋರು ಒಂದೇ ಥರ ಸಮತ್ವ ಅಂತಲ್ಲ. ಈ ನನ್ನ ಭಯ ಹೇಗಿದೆ ನನ್ನ ಶರ್ಟ್ ಅಂತ ಇನ್ನೊಬ್ರಿಗೆ ಹೇಳ್ಕೊಳಕ್ಕಾಗಲ್ಲ, ಯಾಕೆ ಅವನು ಅದೇ ಹೌದಾ. ನಮ್ಮನೆಗಳೆಲ್ಲ ಹೀಗೆ ಯಾರ್ಯಾರ ಮನೇಲಿ ತುಂಬ ಒಟ್ಟು ಕುಟುಂಬ ಇರ್ತಾರೆ ಅವರಿಗೆಲ್ಲ ಈ ಥರ ಅನುಭವ ಆಗಿರುತ್ತೆ ಹೌದಾ. ಬೆಳಗ್ಗೆನೂ ಅಷ್ಟೇ, ಬೆಳಗ್ಗೆ ಊಟ ಹೊಟ್ಟೆ ಶೀತ, ಮಧ್ಯಾಹ್ನ ಊಟ ತಿರ್ಗಿ ಹೊಟ್ಟೆ ಶೀತ, ತಿರ್ಗಿ ಸಾಯಂಕಾಲ ಅನ್ನ ಹಾಕ್ತೀವಿ, ತಿರ್ಗಿ ರಾತ್ರಿಗೆ ಅನ್ನ. ಈಗ ಆತಲ್ಲ ತರಾವರಿ ಮನುಷ್ಯನ ಮನಸ್ಸು ಶರೀರ ಕೆಡಕ್ಕೆ ಏನೇನು ಬೇಕೋ ಎಷ್ಟು ವ್ಯತ್ಯಾಸ ಬೇಕೋ ಅಷ್ಟು ಥರ ಬಂದ್ಬಿಟ್ಟಿದೆ. ಅದು ಒಳ್ಳೆಯದೇ ಕೆಟ್ಟದ್ದ ಆ ಪರಿಣಾಮಗಳ ಮೇಲೆ ಹೋಗುತ್ತೆ. ಅದರಿಂದ ಹೇಳ್ತಾ ಇದ್ದಾನೆ ಇಲ್ಲಿ ಅರ್ಜುನ, ಹೇಳ್ತಾ ಇದ್ದಾನೆ ಕಾರಣಗಳನ್ನು ನೋಡಿದ್ರೆ ಎರಡನೇನು. ಸ್ವಜನರನ್ನೆಲ್ಲ ಕೊಂದು ನಾನು ಉದ್ಧಾರ ಆಗ್ತೀನಿ ಅನ್ನೋದು ನನಗೇನೋ ಕಾಣ್ತಾ ಇಲ್ಲಪ್ಪ. ನೋಡು ನೀನೇನ ಕರ್ಕೊಂಬಂದು ನಿಲ್ಸ್ಬಿಟ್ಟಿದ್ಯಾ, ನನ್ನವರನ್ನೇ ನಾನೇ ಕೊಂದು ನನಗೇನೋ ಒಳ್ಳೇದಾಗ್ಬಿಡತ್ತೆ, ಬಹಳ ಶ್ರೇಯಸ್ ಆಗ್ಬಿಡತ್ತೆ ಅಂತ ನನಗನ್ನಿಸ್ತಾ ಇಲ್ಲ. ನಾನೇನು ನೋ ಆ ಥರದ್ದೇನು ಕಾಣ್ತಾನೇ ಇಲ್ಲ, ಸರಿಯಾದ ರೀಸನೇ ನನಗೆ ಕಾಣ್ತಾ ಇಲ್ಲ ಯುದ್ಧಕ್ಕೆ ಅಂತ ಇವಾಗ ಹೇಳ್ತಾ ಇದ್ದಾನೆ. ಮಾನವ ಜನ್ಮ ಬಂದ್ಮೇಲೆ ಆಮೇಲೆ ಏನಾಯ್ತು ನೋಡಿ. ನಕಾಂಕ್ಷೇ ವಿಜಯಂ ಕೃಷ್ಣ, ನ ಚ ರಾಜ್ಯಂ ಸುಖಾನಿ ಚ, ಇನ್ನೊಂದಾಗತ್ತಲ್ಲ, ಕಿಂ ನೋ ರಾಜ್ಯೇನ ಗೋವಿಂದ, ಇದು ಏನ್ ಮಾಡ, ಕಿಂ ಭೋಗೈ ಜೀವಿತೇನ ವಾ. ಹೇ ಕೃಷ್ಣ, ಹೇ ಕೇಶವ, ಇದೆಲ್ಲ ನೋಡಿದ್ರೆ ನನಗೆ ಯಾವ ರಾಜ್ಯನೂ ಬೇಡ, ಯಾವ ಯುದ್ಧದಲ್ಲಿ ಗೆಲ್ಲೋದು ಬೇಡ. ಹೇಳಿ. ನಕಾಂಕ್ಷೆ ವಿಜಯಂ ಕೃಷ್ಣ, ನನಗೆ ವಿಜಯದ ಆಸೆ ಇಲ್ಲ. ಅವನ ಹೆಸರೇ ವಿಜಯ. ಈಗ ಹೇಳ್ತಾ ಇದ್ದೆ ನನಗೆ ಈ ಯುದ್ಧ ನಾವು ಮಾಡಿ ಗೆಲ್ಲಬೇಕು ಅನ್ನೋ ಯಾವ ಆಕಾಂಕ್ಷೆಯೂ ಇಲ್ಲ. ಸಡನ್ ಆಗಿ ಆಕಾಂಕ್ಷೆ ಹೊರಟೋಯ್ತು, ನಿರುತ್ಸಾಹಿ ಆಗ್ಬಿಟ್ಟ. ಹೌದಲ್ವಾ. ಆಮೇಲೆ ನನಗೆ ಯುದ್ಧದಲ್ಲಿ ಗೆದ್ದು ಯಾವುದೇ ರಾಜ್ಯ ಬರಬೇಕಾಗಿಲ್ಲ, ಮತ್ತೆ ಆ ರಾಜ್ಯದಿಂದ ಯಾವುದೇ ಸುಖವು ನನಗೆ ಲಭ್ಯವಾಗಬೇಕಾಗಿಲ್ಲ. ನನಗೆ ಗೆಲುವು ಬೇಕಾಗಿಲ್ಲ, ರಾಜ್ಯ ಬೇಕಾಗಿಲ್ಲ, ಸುಖವು ಬೇಕಾಗಿಲ್ಲ ಅಂದ್ರೆ ನನ್ನ ಬಿಟ್ಬಿಡು, ನಾನು ಓಟೋಗ್ತೀನಿ ಅಂತ ಅರ್ಥ. ಆಮೇಲೆ ಅಂದ್ರೆ ಅಲ್ಲ, ಎಲ್ಲರೂ ಜೀವಿತವಾಗಿದ್ರೆ ಏನು ಬೇಕು ಸರಿ, ಎಲ್ಲರನ್ನು ಕೊಂದು ಸ್ವಬಾಂಧವರನ್ನೆಲ್ಲ ಕೊಂದು ನಾನು ಯಾವ ಭೋಗ್ಯವನ್ನು ಗಳಿಸಲಿ, ಯಾವ ರಾಜ್ಯವನ್ನು ಗಳಿಸಲಿ, ಯಾವ ರೀತಿಯಾದ ಸುಖವನ್ನು ನಾನು ಪಡಲಿ. ಇನ್ನೊಂದು ಹೇಳ್ಬೋಣಲ್ವಾ, ಇನ್ನೊಂದು ಹೇಳ್ಬೋದಾ, ಕರೆಕ್ಟಾಗಿ ಹೇಳಾಗ್ಬಿಡುತ್ತೆ. ಈಗ ಹಿಂದ್ಗಡೆ ಕೂತ್ಕೊಂಡೆ ಅರ್ಜುನ, ರಥ ಯಾರ ಕೈಯಲ್ಲಿದೆ, ಕೃಷ್ಣನ್ ಕೈಯಲ್ಲಿದೆ. ಏನಾದ್ರು ಮಾಡಿದ್ರೆ ಅವನೇ ಇವನ್ ಬತ್ತ ಆತ ಕಡೆ ಕರ್ಕೊಂಡು ಹೋಗ್ಬೇಕು, ಅವನೇ ಇಳ್ದೋಗಾಗಿಲ್ಲ ಬೇರೆ ಅವನ ಬಿಡೋಗ್ಬಿಡ್ತಲ್ಲ. ಅದರಿಂದ ಅವನು ಹೇಳ್ತಾ ಇದ್ದಾನೆ, ಅದಲ್ಲ ಯಾರಿಗೋಸ್ಕರ ನಾವು ಈ ರಾಜ್ಯನೆಲ್ಲ ಗೆದ್ದು ಇದೆಲ್ಲ ಮಾಡ್ಬೇಕಾಗಿದೆಯೋ ಅವರೇ ಎಲ್ಲರೂ ಪ್ರಾಣ ಬಿಡಕ್ಕೆ ನಮಗೋಸ್ಕರ ನಿಂತಿದೆ ಎದುರುಗಡೆ ನೋಡಿ. ಆಗಲೂ ಒಂಚೂರು ಲೈಟಾಗಿ ಜಂಬ ಇದ್ದೇ ಇದೆ, ನಾನು ಇವರೆಲ್ಲ ಹೊಡೆದಾಕ್ಬಿಡ್ತೀನಿ. ಇವಾಗ ನೋಡಿ ಉದಾಹರಣೆಗೆ, ಯಾರೋ ನೆಂಟ್ರೆಸ್ಟೆಲ್ಲ ಇದ್ದಾರೆ, ನಾವು ಏನಾದ್ರು ಗೆದ್ದು ಬಂದು ಸಿಂಹಾಸನಗಳಿಗೆ ಕೂತ್ಕೋರೆ ನಾವು ಸಿಂಹಾಸನಗಳಿಗೆ ಕೂತಿದ್ದೀವಿ ಅನ್ನೋದು ನೋಡಕ್ಕೆ ಯಾರು 4 ಜನ ಬೇಡವಾ? ಅವರೆಲ್ಲ ಯಾರಾಗಿರ್ಬೇಕು? ನಮ್ಮ ನೆಂಟರೇ ಆಗಿರ್ಬೇಕು. ಅದೇ ಅಲ್ವಾ, ನೀವು 5-6 ಮನೆಗಳು ಒಂದ್ರ ಮೇಲೆ ಒಂದ್ರ ಮೇಲೆ ಕಟ್ಸರಿ ಗೃಹ ಪ್ರವೇಶಕ್ಕೆ ಯಾರೋ ಕರಿಬೇಕು ಅಂತ ಇರ್ತೀರಿ, ಅವನು ಬಂದು ನೋಡಬೇಕು ನಾನು ಎಷ್ಟು ಬೆಳೆದಿದ್ದೇನೆ ಅಂತ ನಿಮ್ಗೆ ಅನ್ಸುತ್ತೆ. ಆದರೆ ನೀವು ಗೃಹ ಪ್ರವೇಶಕ್ಕೆ ಕರಿಯೋತ್ಕ ಅವ್ನು ಹೋಗ್ಬಿಡ್ತಾನೆ, ತುಂಬಾನೇ ಬೇಜಾರಾಗ್ಬಿಡ್ತೀನಿ. ಹೋಗಲ್ವಾ? ಅಲ್ಲ, ಅವನು ಇದು ನೋಡ್ಬೇಕಾಗಿತ್ತು ನನ್ನ ವೈಭವನ, ಅಯ್ಯೋಗ್ಯ ಹೋಗೋಬಿಟ್ಟ. ಈಗ ಇವನ್ಗೆ ಅದೇ ತರ ಪರಿಸ್ಥಿತಿ ಯೋಚನೆ ಬರ್ತಾ ಇದೆ ಅವನಿಗೆ. ಎಲ್ಲರೂ ಕೂಡ ಯಾರು ಯಾರು ನಮ್ಮ ಇದು ಯಾರಿಗೋಸ್ಕರವಾಗಿ ನಾವು ಇದನ್ನೆಲ್ಲ ಗೆದ್ದು ಯಾರ್ಯಾರಿಗೂ ಆಳಿ ಎಲ್ಲರೂ ನಮ್ಮ ಸೌಖ್ಯವನ್ನು ನೋಡಿ ಅವರು ಸುಖದಲ್ಲಿ ಭಾಗಿಯಾಗಲಿ ಅಂತ ಇದೀವೋ ಅವ್ರ ಮೇಲೆ ಯುದ್ಧ ಮಾಡ್ಬೇಕು, ಅವನ್ನೆಲ್ಲರೂ ಸಾಯಿಸ್ಬೇಕು ಅಂತವರೆಲ್ಲರೂ ಯಾತಕ್ಕೆ ನಿಂತೀರ ಎದುರುಗಡೆ? ಸುಖಾನ ಬಿಟ್ಟು, ಜೀವಿತಾನ ಬಿಟ್ಟು, ಪ್ರಾಣನ ಬಿಟ್ಟು ನಮ್ಮ ಮೇಲೆ ಯುದ್ಧ ಮಾಡೋದಕ್ಕೆ ಎದುರುಗಡೆ ನಿಂತಿದಾರಲ್ಲ. ಯಶಾಂ ಅರ್ಥೇ ಕಾಂಕ್ಷಿತಂ ನೋ,
ರಾಜ್ಯಂ ಭೋಗಾಹ ಸುಖಾನಿ ಚ. ನೋಡಿ, ಯಾರಿಗೋಸ್ಕರ ಈ ಸುಖ ಭೋಗ ಎಲ್ಲ ಇರಬೇಕಾಗಿದೆಯೋ, ಪಡಿಬೇಕಾಗಿದೆ ಅಂತ ನೆಂಟರಿಷ್ಟೆಲ್ಲರೂ ಏನಾಗಿದ್ದಾರೆ? ನೋಡಿ, ಪ್ರಾಣವನ್ನ ಬಿಟ್ಟು ಧನವನ್ನೆಲ್ಲ ಬಿಟ್ಟು ಎದುರುಗಡೆ ನಿಂತಿದ್ದಾರೆ ಯುದ್ಧ ಮಾಡೋದಕ್ಕೋಸ್ಕರ, ಪ್ರಾಣ ಕಳ್ಕೊಳ್ಳೋಕ್ಕೋಸ್ಕರ. ಆದ್ರೆ ನಾವು ಇದೆಲ್ಲ ಗೆದ್ದ ಮೇಲೆ ಯಾರಿಗೋಸ್ಕರ ಯುದ್ಧವನ್ನು ಮಾಡಿ ರಾಜ್ಯವನ್ನು ಗೆಲ್ಲಬೇಕು, ಭೋಗವನ್ನು ಗೆಲ್ಲಬೇಕು, ಸುಖವನ್ನು ಗೆಲ್ಲಬೇಕು ಅಂತಿದ್ದಳೋ ಅಂತಹವರೆಲ್ಲರೂ ಕೂಡ ನಮ್ಮ ಸೈನ್ಯದಲ್ಲಿದ್ದಾರೆ ಅಥವಾ ಎದುರುಗಡೆ ಸೈನ್ಯದ ಎಲ್ಲರೂ ಸಾಯೋದಂತೂ ಖಚಿತ, ಹೌದಲ್ವಾ? ಹಾಗಾದ್ರೆ ಇದಕ್ಕೆ ಏನ್ ಮಾಡೋಣ ಅನ್ನೋದನ್ನ ನಾವು ಮುಂದಿನ ವಾರ ನೋಡೋಣ. ಮಂಗಳಾಚರಣವನ್ನು ಮಾಡೋಣ.